ನಮ್ಮ ಸಮಿತಿಯ ವತಿಯಿಂದ ಸ್ವಾಗತ ಕೋರುತ್ತೇವೆ. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಲ್ ಫಾಯಿಝೀನ ಬಿಇಜ್ನಿಲ್ಲಾಹ್ ಅಮ್ಮಾ ಬಾದ್. ಅಸ್ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲಲ್ಲಾಹ್ ಖುಧ್ ಬಿಯದಿ ಕಲ್ಲತಿ ಹಿಲತಿ ಯದ್ರಿಕನಿ ಯಾ ಹಬೀಬಲ್ಲಾಹ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಶಬ್ದವನ್ನು ಆಲಿಸುವ ಸಹೋದರ ಧರ್ಮೀಯ ಬಾಂಧವರಿಗೆ, ಮೂಳೂರು ಮಿಯದ್ದಡ್ಕ ಮಕ್ಕಾ ಮುರುಸಿನ ಸಾವಿರಾರು ಶುಭಾಶಯಗಳು. ಅಲ್ಹಮ್ದುಲಿಲ್ಲಾಹ್, ತುಂಬ ಖುಷಿಯಾಗ್ತಾ ಇದೆ. ಒಂದು ಆಧ್ಯಾತ್ಮಿಕ ಕೇಂದ್ರದಲ್ಲಿ ಉರುಸ್ ಕಾರ್ಯಕ್ರಮ ನಡೆಯುವಾಗ, ಒಂದು ಸ್ನೇಹ ಸಂಗಮ, ಇಲ್ಲಿರುವ ಈ ಮಂಚಿ ಪ್ರದೇಶದ ಗ್ರಾಮೀಣ ಪ್ರದೇಶವಾದಂತಹ ಈ ಹಳ್ಳಿಯಲ್ಲಿ ಎಲ್ಲರನ್ನೂ ಸೇರಿಸಿ ಒಂದು ಸ್ನೇಹ ಸಂಗಮ ಮಾಡಬೇಕಾದ ಅನಿವಾರ್ಯತೆಯನ್ನು ಈಗ ತಾನೇ ಭಾಷಣ ಮಾಡಿದ ನಮ್ಮ ಸಹೋದರರು ತುಂಬ ಸುಂದರವಾಗಿ ಅದರ ಬಗ್ಗೆ ಪ್ರತಿಪಾದಿಸಿದರು. ಇಲ್ಲಿ ಸ್ನೇಹ ಬೇಕಾಗಿದೆ, ಜನರಿಗೆ ಬೇಕಾಗಿರುವುದು, ಮನುಷ್ಯನಿಗೆ ಬೇಕಾಗಿರುವುದು ಸ್ನೇಹ ಮತ್ತು ಪ್ರೀತಿ. ಸ್ನೇಹ ಪ್ರೀತಿ ಇದ್ದರೆ ಜಗತ್ತನ್ನು ಗೆಲ್ಲಬಹುದು. ಎಲ್ಲಿ ದ್ವೇಷ, ಸಿಟ್ಟು, ಅಹಂಕಾರ, ದುರ್ನಡತೆಗಳಿರುವೆಯೋ ಅಲ್ಲಿ ಮನುಷ್ಯರೂ ಗೆಲ್ಲುವುದಿಲ್ಲ, ಆ ಜಗತ್ತು ಗೆಲ್ಲಲು ಸಾಧ್ಯವಿಲ್ಲ. ನೀವು ಆಧುನಿಕ ಜಗತ್ತಿನ ಬಗ್ಗೆ ಒಮ್ಮೆ ಕಣ್ಣಾಯಿಸಿ. ಜಗತ್ತಿನಲ್ಲಿ ಅತ್ಯಂತ ಆಧುನಿಕವಾದಂತಹ ಶೋಧನೆಗಳು, ಆಧುನಿಕವಾದಂತಹ ಎಲ್ಲ ಸಂವಿಧಾನಗಳು ಎಲ್ಲವೂ ಜಗತ್ತಿಗಿದೆ. 1969 ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಸಂಗಡಿಗರು ಬಾಹ್ಯಾಕಾಶಕ್ಕೆ ಕಾಲಿಟ್ಟಾಗ ಆವತ್ತು ಜಗತ್ತು ನಿಬ್ಬೆರಗಾಗಿತ್ತಂತೆ. ಒಬ್ಬ ಮನುಷ್ಯನಿಗೆ ಬಾಹ್ಯಾಕಾಶಕ್ಕೆ ಕಾಲಿಡಲು ಸಾಧ್ಯವೇ? ದುರ್ಬಲನಾದಂಥ ಒಬ್ಬ ಮನುಷ್ಯನಿಗೆ ಹೇಗೆ ಬಾಹ್ಯಾಕಾಶಕ್ಕೆ ಕಾಲಿಡಲು ಸಾಧ್ಯ? ಅಮೇರಿಕಾದಲ್ಲಿ ಎಷ್ಟರ ತನಕಿತ್ತು ಅಂತ ಹೇಳಿದರೆ, ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಕಾಲಿನ್ಸ್ ಮತ್ತು ತನ್ನ ಸಂಗಡಿಗ ಕೊಲೀಗ್ ಅಮೇರಿಕಾಗೆ ಕಾಲಿಟ್ಟಾಗ ಅಲ್ಲಿ 1 ತಿಂಗಳ ಕಾಲ ಅವರನ್ನು ಗೃಹಬಂಧನದಲ್ಲಿ ಇಡಲಾಗಿತ್ತು. ಯಾಕೆಂದರೆ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ, ಏನಾದರೂ ಬರುವಾಗ ಯಾವುದಾದರೂ ರೋಗವನ್ನು ಅವರು ರೋಗದೊಂದಿಗೆ ಇಲ್ಲಿ ಬಂದಿರಬಹುದು ಎಂಬ ಹೆದರಿಕೆಯಿಂದ ಅವರನ್ನು ಗೃಹಬಂಧನದಲ್ಲಿ ಇಡಲಾಗಿತ್ತಂತೆ. ನೀವು ನೋಡಿ, 1969 ಸರಿಸುಮಾರು 40 ವರ್ಷಗಳ ಮುಂಚೆ. ಇವತ್ತು ಬಾಹ್ಯಾಕಾಶವೇನು, ಅದೇ ವಿಜ್ಞಾನಿಗಳು ಇವತ್ತು ಹೇಳುತ್ತಾರೆ ಬಾಹ್ಯಾಕಾಶಕ್ಕೆ ಕಾಲಿಡುವುದು ಮಾತ್ರವಲ್ಲ, ಮಂಗಳವೂ ನೋಡಿದ್ದೇವೆ, ಗುರುಗ್ರಹದ ಬಗ್ಗೆಯೂ ಚರ್ಚೆ ಮಾಡುತ್ತಾ ಇದ್ದೇವೆ. ನಮ್ಮ ಕೇರಳದವರು ಮಂಗಳದಲ್ಲೇನಾದರೂ ಒಂದು ಕಾಫಿ ಡೇನೋ ಅಥವಾ ಒಂದು ಚಹಾದ ಒಂದು ಹೋಟೆಲ್ ನಡೆಸುವಂತಹ ಪ್ರಯತ್ನದಲ್ಲಿದ್ದಾರಂತೆ ಕೇರಳದವರು. ಅಂದರೆ ಬಾಹ್ಯಾಕಾಶ ಬಿಟ್ಟು ಆಕಾಶದ ಹಲವು ವಿಚಾರಗಳ ಬಗ್ಗೆ ಇವತ್ತು ಆಧುನಿಕ ಜಗತ್ತಿನ ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ನಮಗೆಲ್ಲವೂ ಗೊತ್ತಿದೆ, ಎಲ್ಲವೂ ಮಾಡುತ್ತೇವೆ. ಆಕಾಶ ನಕ್ಷತ್ರ ಗ್ಯಾಲಕ್ಸಿಗಳೆಡೆಯಲ್ಲಿ ನಾವು ಸೇತುವೆ ನಿರ್ಮಿಸುವು ಎಂದು ಹೇಳಿದರೂ ಜಗತ್ತಿಗೆ ಯಾವುದೇ ಅದ್ಭುತವಿಲ್ಲ, ಜನರಿಗೂ ಯಾವುದೇ ಅದರ ಬಗ್ಗೆ ಒಂದು ತಲೆಕೆಡಿಸುವಂತಹ ಯಾವುದೇ ಒಂದು ಉದಾಹರಣೆಯು ನಾವು ನೋಡುತ್ತಿಲ್ಲ. ಯಾಕೆಂದರೆ ಅಷ್ಟು ಬೆಳೆದಿದೆ, ಮುಂದುವರಿದಿದೆ ಜಗತ್ತು. ಚಿಕ್ಕ ಚಿಕ್ಕ ಬಡ ರಾಷ್ಟ್ರಗಳು ಹೇಳುತ್ತಾ ಇದೆ ನಮ್ಮಲ್ಲಿ ಅನುಭವ ಇದೆ ಅಂತ. ಕೆಲವು ರಾಷ್ಟ್ರಗಳು ಮತ್ತೊಂದು ರಾಷ್ಟ್ರವನ್ನು ಬೆದರಿಸುವಂತಹ ಪ್ರಯತ್ನದಲ್ಲಿ ಹೇಳುತ್ತದೆ, ನಮಗೆ ಅತ್ಯಾಧುನಿಕವಾದಂತಹ ಕ್ಷಿಪಣಿಗಳನ್ನು ನಾವು ತಯಾರು ಮಾಡಿದ್ದೇವೆ. ಸ್ಕಡ್ ಕ್ಷಿಪಣಿಗಳು ಅಂದರೆ 4,000 ಕಿಲೋಮೀಟರ್ ದೂರವಿರುವಂತಹ ಒಂದು ಪ್ರದೇಶಕ್ಕೆ ಅಥವಾ ಒಂದು ರಾಷ್ಟ್ರಕ್ಕೆ ಈ ಕ್ಷಿಪಣಿಗಳನ್ನು ಉಡಾಯಿಸಿದರೆ ಆ ರಾಷ್ಟ್ರದ ಜನರನ್ನು ನಾಮಾವಶೇಷ ಸರ್ವನಾಶ ಮಾಡಬಹುದು ಎಂಬ ಜಂಬಗೊಚ್ಚುತ್ತಿರುವಂಥ ಅಥವಾ ಅಹಂ ಅನ್ನು ತೋರ್ಪಡಿಸುವಂತಹ ಕೆಲವು ರಾಷ್ಟ್ರಗಳನ್ನು ನಾವು ನೋಡುತ್ತಾ ಇದ್ದೇವೆ. ಖಗೋಳಶಾಸ್ತ್ರ, ಭೂಶಾಸ್ತ್ರ, ಎಲ್ಲ ಶಾಸ್ತ್ರವು ಆಧುನೀಕರಣಗೊಂಡಿದೆ. ಬರೇ ನಮ್ಮ ಮೊಬೈಲ್ನಿಂದ ಇವತ್ತು ನಮಗೆ ಅಮೇರಿಕಾ ಮತ್ತು ಬ್ರಿಟನ್ನಲ್ಲಿ ನಡೆಯುವಂಥ ಕ್ಷಣ ಕ್ಷಣ ಸುದ್ದಿಗಳನ್ನು ನಮಗೆ ಬಿತ್ತರಿಸುವಂಥ ಟಿವಿ ವಾಹಿನಿಗಳು, ನಮ್ಮ ಆಧುನಿಕ ಇಂಟರ್ನೆಟ್ ಯುಗ ಎಂದು ಹೇಳುವಂತಹ ಈ ಸಂದರ್ಭದಲ್ಲಿ ಎಲ್ಲವೂ ಮನುಷ್ಯನಿಗೆ ಎಲ್ಲವೂ ಸಿಕ್ಕಿದೆ.
ಯಾವುದೇ ತನ್ನ ವೈಜ್ಞಾನಿಕ ಅಭಿವೃದ್ಧಿಯಿಂದ ಎಲ್ಲವನ್ನು ಮನುಷ್ಯನು ತನ್ನದಾಗಿಸಿದ್ದಾನೆ, ಆಕಾಶವು ತನ್ನದಾಗಿಸಿದ್ದಾನೆ, ಭೂಲೋಕದಲ್ಲಿರುವ ಹಲವು ವಿಚಾರಗಳು ಅವನಿಗೆ ಸ್ವಂತವಾಗಿದೆ. ಆದರೂ ಆ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಸ್ನೇಹ, ಪ್ರೀತಿ, ಸೌಹಾರ್ದತೆ, ಸಹಿಷ್ಣುತೆ ಅದು ಮಾತ್ರ ಮರೀಚಿಕೆಯಾಗಿದೆ. ಎಲ್ಲೂ ಸ್ನೇಹವಿಲ್ಲ, ಪ್ರೀತಿ ಇಲ್ಲ, ಪರಸ್ಪರ ಕೊಲ್ಲುವ, ಪರಸ್ಪರ ದೇಶವನ್ನು ಸಾರುವ, ಸಿಟ್ಟಿನಿಂದ ಬೆರೆಯುವ, ಅಥವಾ ಪರಸ್ಪರರನ್ನು ಹೇಗಾದರೂ ಮಾಡಿ ಅವರನ್ನು ಮೂಲೆ ಗುಂಪು ಮಾಡುವಂಥ ಪ್ರಯತ್ನಗಳು ನಾವು ಜಗತ್ತಿನ ವಿವಿಧ ಕಡೆಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ಈ ಎಲ್ಲ ವಿಚಾರಗಳು ನಾವು ನೋಡುವಾಗ ನಮಗೆ ತಿಳಿಯುವಂತಹ ಒಂದು ದೊಡ್ಡ ನಿಜಾಂಶವೇನೆಂದರೆ ಸ್ನೇಹ ಮತ್ತು ಪ್ರೀತಿಯ ಕೊರತೆಯನ್ನು ಜಗತ್ತು ಎದುರಿಸ್ತಾ ಇದೆ. ಇಲ್ಲಿ ಸ್ನೇಹವಿಲ್ಲ, ಮನುಷ್ಯತ್ವವಿಲ್ಲ, ಮನುಷ್ಯನೆಲ್ಲವೂ ತನ್ನದಾಗಿಸಿಕೊಂಡರೂ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಸ್ನೇಹ ಪ್ರೀತಿ ಅದು ಮನುಷ್ಯನ ಹೃದಯಾಂತರಾಳದಿಂದ ಕಿತ್ತೊಸೆಯಲ್ಪಟ್ಟಿದೆ. ಆದ್ದರಿಂದ ಇಲ್ಲಿ ಪ್ರೀತಿ ಬೇಕು, ಸ್ನೇಹ ಬೇಕು, ಸೌಹಾರ್ದತೆ ಬೇಕು, ಸಹಿಷ್ಣುತೆ ಬೇಕು. ಅದೆಲ್ಲಿಂದ ತರೋಕ್ಕಾಗತ್ತೆ? ಅದು ಯಾವುದಾದ್ರೂ ಮಾರ್ಕೆಟ್ಗೆ ಹೋಗಿ ಅಥವಾ ಒಂದು ಅಂಗಡಿಗೆ ಹೋಗಿ ಖರೀದಿಸುವಂತಹ ಸಾಮಾನಲ್ಲ ಅದು, ಹಣ ಕೊಟ್ಟು ದುಡ್ಡು ಕೊಟ್ಟರೆ ಸಿಗುವಂತಹ ಸಾಮಾನುಗಳಲ್ಲ ಅದು. ಪ್ರೀತಿ ಮತ್ತು ಸ್ನೇಹ ಎಂಬುದು ಅದು ಮನಸ್ಸಿನ ಒಳಾಂತರಗಳಿಂದ, ಹೃದಯದ ಒಳಭಾಗದಿಂದ ಬರುವಂತಹ ಅತೀ ದೊಡ್ಡ ಅಸ್ತ್ರವಾಗಿದೆ ಅದು. ಆ ಅಸ್ತ್ರವನ್ನು ಇಲ್ಲಿ ಪ್ರಚಾರ ಮಾಡಿದಂತಹ, ಪ್ರಬೋಧನೆಗೊಳಿಸಿದಂತಹ ಒಂದು ಸಿದ್ಧಾಂತವಾಗಿದೆ ಧರ್ಮ. ಪ್ರೀತಿ, ಸ್ನೇಹ, ಸಹಿಷ್ಣುತೆ, ಸೌಹಾರ್ದತೆಯನ್ನು ಜಗತ್ತೆಂಬ ಮಾರ್ಕೆಟಿನಲ್ಲಿ ವ್ಯಾಪಾರಕ್ಕಿಟ್ಟಂತಹ ಒಂದು ಸಿದ್ಧಾಂತವಾಗಿದೆ ಧರ್ಮಗಳು. ಆ ಧರ್ಮಗಳಾಗಿದೆ, ಆ ಧರ್ಮಗಳಡೆಯಲ್ಲಿ ಆ ಧರ್ಮಗಳು ಕಲಿಸಿದಂತಹ ಪಾಠಗಳು ನಾವು ಆಳವಾಗಿ ಅಧ್ಯಯನ ಮಾಡುವಾಗ ಅಲ್ಲಿ ಪ್ರೀತಿ ಇದೆ, ಸ್ನೇಹವಿದೆ, ಸೌಹಾರ್ದತೆ ಇದೆ, ಸಹಿಷ್ಣುತೆ ಇದೆ, ಎಲ್ಲವೂ ಧರ್ಮವೂ ಹೇಳಿದೆ. ಧರ್ಮವು ಹೇಳದಂತ ಯಾವುದೇ ವಿಚಾರಗಳಿಲ್ಲ. ಮತ್ತೆ ನಾವು ಆಧುನೀಕರಣದ ಅಥವಾ ಆಧುನಿಕತೆಯ ಹಿಂದೆ ಬಿದ್ದು ನಾವು ಧರ್ಮವನ್ನು ಅದು ಹಳೆ ಕಾಲದ ಏನೋ ಒಂದು ಓಬಿರಾಯನ ಕಥೆ ಎಂದು ಹೇಳುತ್ತಾ ಧರ್ಮದ ಆಚಾರ ವಿಚಾರಗಳನ್ನು ನಾವು ಮೂಲೆ ಗುಂಪು ಮಾಡುವಾಗ ಇಲ್ಲಿ ಅಸಹಿಷ್ಣುತೆಗಳು ತಾಂಡವಾಡುತ್ತದೆ, ಇಲ್ಲಿ ಸೌಹಾರ್ದತೆಗೆ ಧಕ್ಕೆಯಾಗುತ್ತದೆ, ಪ್ರೀತಿ ಮತ್ತು ಸ್ನೇಹ ಇಲ್ಲದಾಗುತ್ತದೆ. ನಮಗೆ ಧರ್ಮದೆಡೆಗೆ ನಾವು ಮರಳಿ ಹೋಗಬೇಕಾದಂಥ ಪರಿಸ್ಥಿತಿಯಾಗಿದೆ ಆಧುನಿಕ ಜಗತ್ತಿನಲ್ಲಿರುವುದು. ಅದರಲ್ಲೂ ಭಾರತ ಅಲ್ಹಮ್ದುಲಿಲ್ಲಾಹ್ ಇಲ್ಲಿ ಧರ್ಮದ ವಿಚಾರಗಳಲ್ಲಿ ಅದು ಮುಸಲ್ಮಾನರಾಗಲಿ, ಹಿಂದೂಗಳಾಗಲಿ, ಕ್ರೈಸ್ತರಾಗಲಿ, ಜೈನ, ಬುದ್ಧ, ಎಲ್ಲ ಧರ್ಮಗಳು ಅವರವರ ಧರ್ಮಕ್ಕನುಸಾರವಾಗಿ ಅವರು ಜೀವನ ಮಾಡುವುದರಿಂದ ಅವರಿಗೆ ದೊಡ್ಡದಾದಂತಹ ಟೆನ್ಷನ್ಗಳೇನೂ ಬರುತ್ತಾ ಇಲ್ಲ. ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳ ಬಗ್ಗೆ ಗಮನ ಕೊಡಿ, ಅವರಿಗೆ ಜೀವನ ಎಂಬುದೇ ಗೊತ್ತಿಲ್ಲ. ಜೀವನದಲ್ಲಿ ಅವರಿಗೆ ಶಾಂತಿಯ ಸಮಾಧಾನದ ನಿಟ್ಟುಸಿರು ಬಿಡಲು ಅವರಿಗೆ ಆಗುತ್ತಾ ಇಲ್ಲ. ಯಾಕೆಂದರೆ ಆಧುನಿಕತೆಯ ಹಿಂದೆ ಅವರು ಬಿದ್ದಿರುವುದರಿಂದ ಅವರಿಗೆ ಸ್ನೇಹ ಪ್ರೀತಿ ಏನೆಂದು ಗೊತ್ತಿಲ್ಲ. ಆದ್ದರಿಂದಲೇ ಧರ್ಮ, ಆ ಧರ್ಮದ ಅನುಯಾಯಿಗಳಿಗೆ ಕಲಿಸುವುದು ಸ್ನೇಹ ಮತ್ತು ಪ್ರೀತಿಯಾಗಿದೆ. ಆ ಆಧ್ಯಾತ್ಮಿಕತೆ, ಆ ಧರ್ಮವನ್ನು ಪಾಲನೆ ಮಾಡುವಾಗ ನಮಗೆ ಸಮಾಧಾನ ಸಿಗುತ್ತದೆ, ಮನಃಶಾಂತಿ ಇರುತ್ತದೆ, ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಪವಿತ್ರ ಕುರಾನ್ ಹೇಳುತ್ತದೆ, ಅಲ ಬಿದಿಕಿರಿಲ್ಲಾಹಿ ತತ್ಮಯಿನ್ನುಲ್ ಕುಲೂಬ್. ಓ ಜನರೇ, ನಿಮಗೆ ಶಾಂತಿ ಮತ್ತು ಸಮಾಧಾನ ಬೇಕೇ? ನಿಮಗೆ ಸೌಹಾರ್ದತೆ ಬೇಕೇ? ಮಾನಸಿಕವಾದಂತಹ ನೆಮ್ಮದಿ ನಿಮಗೆ ಬೇಕಾದರೆ ಬಿದಿಕಿರಿಲ್ಲ, ನೀವು ಅಲ್ಲಾಹನ ಸ್ಮರಣೆಯಿಂದಿರಿ. ದೈವ ಸ್ಮರಣೆಯಿಂದ ನಿಮಗೆ ಮನಃಶಾಂತಿ ಸಿಗುತ್ತದೆ, ನಿಮಗೆ ಸಮಾಧಾನ ಸಿಗುತ್ತದೆ ಎಂದು ಪವಿತ್ರ ಕುರ್ಆನ್ ಹೇಳುವಾಗ ಭಗವದ್ಗೀತೆ ಹೇಳುತ್ತದೆ, ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ, ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಶ್ರೀಕೃಷ್ಣನು ಅರ್ಜುನನಿಗೆ ಸಮಾಧಾನಕ್ಕಾಗಿ ಹೇಳಿಕೊಡುವಂತಹ ಔಷಧಿ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ, ಓ ಅರ್ಜುನ, ನಿನಗೆ ಮನಃಶಾಂತಿ ಬೇಕಾದರೆ ಮನಯೇವ ಮನುಷ್ಯನ ಕಾರಣ ಬಂಧ ಮೋಕ್ಷೆಯೋ, ನೀನು ದೈವಸ್ಮರಣೆ ಮಾಡು, ದೈವಸ್ಮರಣೆಯಿಂದ ನಿನಗೆ ಮನಃಶಾಂತಿ ಮತ್ತು ಸಮಾಧಾನ ಸಿಗುತ್ತದೆ ಎಂದು ಹೇಳುತ್ತದೆ ಎಲ್ಲ ಧರ್ಮಗಳು. ಆ ಧರ್ಮಗಳು ಆಧ್ಯಾತ್ಮಿಕತೆಗೆ, ಧಾರ್ಮಿಕ ಪ್ರಜ್ಞೆದೆಡೆಗೆ ಜನರನ್ನು
ಕೈ ಹಿಡಿದೆಲದು ಆ ಜನರಿಗೆ ಬೇಕಾದಂತಹ ಅತ್ಯಗತ್ಯವಾಗಿ ಬೇಕಾದಂತಹ ಪ್ರೀತಿ ಸ್ನೇಹವನ್ನು ಕೊಟ್ಟಿದೆ. ಆದ್ದರಿಂದ ಇಲ್ಲಿ ಕಲಹಗಳು ನಡೆಯಿಸ್ತಾ ಇರೋದು ಅಥವಾ ಇಲ್ಲಿ ವಿವಿಧ ಪಾರ್ಟಿಗಳಾಗಿ ಅಥವಾ ವಿವಿಧ ಪಂಗಡಗಳಾಗಿ ಗೋತ್ರಗಳಾಗಿ ಧರ್ಮಗಳಾಗಿ ಇಲ್ಲಿ ವಿಂಗಡಿಸಲ್ಪಡುವುದು ಏನೋ ಭೌತಿಕವಾದಂತಹ ವಿಚಾರಕ್ಕಾಗಿ ಆಧ್ಯಾತ್ಮಿಕ ವಿಚಾರಕ್ಕಾಗಿ ಅಲ್ಲ ಎಂಬುದನ್ನು ನಾವು ಧರ್ಮದ ತಿರುಳನ್ನು ಅರಿಯುವಾಗ ನಮಗೆ ಮನದಟ್ಟಾಗುತ್ತದೆ. ನಾವಿಲ್ಲಿ ಕಲಹಗಳು ಅದೇ ಪ್ರಕಾರ ಪರಸ್ಪರ ಕಂದಕಗಳನ್ನು ಸೃಷ್ಟಿ ಮಾಡುತ್ತಾ ಇರುವುದು ಧರ್ಮಕ್ಕಾಗಿಲ್ಲ ಅಥವಾ ನಮ್ಮ ಪರಲೋಕಕ್ಕಾಗಿಯೂ ಅಲ್ಲ, ಐಹಿಕ ಲಾಭಕ್ಕಾಗಿ, ನಮ್ಮ ಭೌತಿಕವಾದಂತಹ ವಿಚಾರಗಳಿಗಾಗಿ, ಅದು ರಾಜಕೀಯ ಪ್ರೇರಿತ ಅಥವಾ ವೈಯಕ್ತಿಕವಾದಂತಹ ದ್ವೇಷವಾಗಿರಬಹುದು ಅಥವಾ ಇನ್ನಿತರ ಯಾವುದೋ ಒಂದು ವಿಚಾರಕ್ಕಾಗಿ ಇಲ್ಲಿ ಕಲಹಗಳು ನಡೆಯುತ್ತಾ ಇದೆ. ನೀವು ಯಾವುದೇ ಒಂದು ಗಲಭೆಗಳನ್ನು ನೋಡಿ, ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಕೋಮು ಸೂಕ್ಷ್ಮ ಪ್ರದೇಶ ಅಂತ, ನಾನು ಬೆಂಗಳೂರಲ್ಲೆಲ್ಲ ಈ ಟಿವಿ ವಾಹಿನಿ ಮಾತನಾಡುವಾಗ ಎಲ್ಲರೂ ಹೇಳುತ್ತಾರೆ ಸೌಹಾರ್ದತೆ ಮಾತನಾಡ್ತೀರಾ ಶಾಫಿ ಸಾಹಿ ದೇವರೇ, ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೋಮು ಗಲಭೆ ಆಗ್ತದೆ ಅಂತ. ಅಂದರೆ ನಾವು ಬುದ್ಧಿವಂತರ ಜಿಲ್ಲೆ ಎಂಬ ಹೆಗ್ಗಳಿಕೆ ಇರುವುದರೊಂದಿಗೆ ನಮಗೆ ಕೋಮು ಸೂಕ್ಷ್ಮ ಪ್ರದೇಶವೆಂಬ ಒಂದು ಮತ್ತೊಂದು ಹೆಗ್ಗಳಿಕೆಯೂ ಇದೆ. ನೀವು ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಅಹಿತಕರ ಘಟನೆಗಳ ಬಗ್ಗೆ ನೀವು ಗಮನ ಕೊಡಿ. ಅದರ ಆಳವಾಗಿ ಅಧ್ಯಯನ ಮಾಡೋಕೆ ಯಾರೂ ಹೋಗಲ್ಲ. ಯಾರೋ ಹುಡುಗಿಯನ್ನು ಚುಡಾಯಿಸಿದರಂತೆ, ಯಾರೋ ಹುಡುಗಿಯನ್ನು ನೋಡಿದನಂತೆ, ಅಥವಾ ಬಸ್ಸಿಗೆ ಕಲ್ಲೆಸೆದನಂತೆ. ಒಬ್ಬ ಮುಸ್ಲಿಂ, ನಾನು ಹೇಳುತ್ತಾ ಇದ್ದೇನೆ, ಒಬ್ಬ ಮುಸ್ಲಿಂ ಅನ್ಯ ಸ್ತ್ರೀಯ ಮುಖ ನೋಡಬಹುದೇ? ಪವಿತ್ರವಾದ ಇಸ್ಲಾಂ ನಿಷಿದ್ಧಗೊಳಿಸಿದಂತಹ ಒಂದು ವಿಚಾರವಾಗಿದೆ. ಸ್ವಂತ ಧರ್ಮದ ಅನ್ಯ ಸ್ತ್ರೀಯರನ್ನೇ ನೋಡಬಾರದು, ಮತ್ತೆ ಪರಧರ್ಮದ ಒಂದು ಸ್ತ್ರೀಯ ಅಥವಾ ಹುಡುಗಿಯನ್ನು ಏನಾದರೂ ಅವಳಿಗೆ ಕೀಟಲೆ ಕೊಟ್ಟರೆ ಅವನು ನೈಜ ಮುಸಲ್ಮಾನ ಆಗಲು ಸಾಧ್ಯವಿಲ್ಲ, ನೈಜ ಮುಸಲ್ಮಾನ ಆಗಲು ಸಾಧ್ಯವೇ ಇಲ್ಲ. ಹಿಂದೂ ಧರ್ಮವು ಅದೇ ಕಲಿಸುತ್ತದೆ, ಯಾವ ಸ್ತ್ರೀಗೂ ಯಾವ ಹುಡುಗಿಗೂ ಅಪಮಾನ ಮಾಡಬಾರದು, ಇದು ಧರ್ಮ ಹೇಳಿಕೊಟ್ಟಿದೆ. ಆದರೂ ಏನಂತ ಹೇಳಿದರೆ ಇಲ್ಲಿ ನಡೆಯುತ್ತಿರುವಂತಹ ಗಲಭೆಗಳು ಅದರ ಆಳವಾದಂತಹ ಅಧ್ಯಯನಕ್ಕೆ ಹೋದರೆ ಮತ್ತು ಒಳಗೆ ನೀವು ಅದರ ಬಗ್ಗೆ ಕೂಲಂಕುಷವಾದಂತಹ ತನಿಖೆ ನಡೆಸಿದರೆ ನಿಮಗೆ ಮನದಟ್ಟಾಗುತ್ತದೆ. ಯಾರದೋ ಒಬ್ಬರ ವೈಯಕ್ತಿಕ ದ್ವೇಷಕ್ಕೆ ಅಥವಾ ಯಾವುದೋ ಒಂದು ಪಾರ್ಟಿಯ ವೈಯಕ್ತಿಕ ವಿಚಾರಕ್ಕಾಗಿ ಅಲ್ಲಿ ಗಲಭೆಗಳು ನಡೆದಿರುತ್ತದೆ. ಅದು ಎರಡೂ ಧರ್ಮದ ಅಡುಚರುಳ್ಳು ಅದು ನಡೆದಿದೆ ಎಂಬುದಾಗಿದೆ ನನಗೆ ಸಿಕ್ಕಿದ ಮಾಹಿತಿ. ಆದ್ದರಿಂದ ನಾವು ತಿಳಿಯಬೇಕಾಗಿರುವುದು ಎಲ್ಲಾದರೂ ಒಂದು ಸಣ್ಣ ಪುಟ್ಟ ಗಲಭೆಗಳು ನಡೆಯುವಾಗ ಅಲ್ಲಿ ಏನು ತಪ್ಪಾಗಿದೆ, ಯಾರು ತಪ್ಪು ಮಾಡಿರುವುದು, ಆ ತಪ್ಪು ಮಾಡಿದವರನ್ನು ಹಿಡಿದು ಅವನು ಮುಸ್ಲಿಂ ಆಗಲಿ ಹಿಂದೂ ಆಗಿರಲಿ ಕ್ರೈಸ್ತನಾಗಿರಲಿ ಅವನನ್ನು ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂತಹ ಶಿಕ್ಷೆ ಅವನಿಗೆ ಕೊಡಲು ಎಲ್ಲರೂ ತಯಾರಾದರೆ ಇಲ್ಲಿ ಗಲಭೆಗಳು ನಡೆಯುವುದಿಲ್ಲ. ಆದರೂ ಇಲ್ಲಿರ ಕೆಲವು ರಾಜಕಾರಣಿಗಳಿಗೆ, ಎಲ್ಲರೂ ಎಂದಲ್ಲ, ಕೆಲವು ರಾಜಕಾರಣಿಗಳಿಗೆ ಇಲ್ಲಿ ಗಲಭೆಗಳು ನಡೆಯುತ್ತಲೇ ಇರಬೇಕು. ಏಕೆಂದರೆ ವೋಟ್ ಬ್ಯಾಂಕ್ ರಾಜಕೀಯ, ಒಂದು ಕಡೆಯಲ್ಲಿ ಮುಸಲ್ಮಾನರ ಓಲೈಕೆ ನಡೆಯಬೇಕು, ಮತ್ತೊಂದು ಕಡೆ ಹಿಂದೂಗಳ ಓಲೈಕೆ ನಡೆಯಬೇಕು. ಈ ತುಷ್ಟೀಕರಣ ಮತ್ತು ಓಲೈಕೆಯ ನೀತಿಯಿಂದ ಮಾತ್ರ ಅವರಿಗೆ ವೋಟ್ ಬ್ಯಾಂಕ್ ಅನ್ನು ನಿರ್ಮಾಣ ಮಾಡಬಹುದು, ಇನ್ನೂ ಅಭಿವೃದ್ಧಿಪಡಿಸಬಹುದು. ಆ ಅಭಿವೃದ್ಧಿಪಡಿಸುವಂತಹ ಕಾರ್ಖಾನೆಗಳು ನಾವಾಗಿದ್ದೇವೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನನ್ನ ಶಬ್ದವನ್ನು ಆಲಿಸುವ ಎಲ್ಲ ಧರ್ಮೀಯ ಸಹೋದರರು ಆಲೋಚಿಸಬೇಕು. ಚಿಕ್ಕ ಯಾವುದಾದರೂ ಸಣ್ಣ ಪುಟ್ಟ ಗಲಭೆಗಳು ನಡೆಯುತ್ತದೆ, ನಮ್ಮ ಕುಟುಂಬದಲ್ಲೇ ನಡೆಯುತ್ತದೆ, ಅಣ್ಣ ತಮ್ಮಂದಿರಡಿಯಲ್ಲಿ ನಡೆಯುತ್ತದೆ, ಮನೆಯಲ್ಲಿ ನಡೆಯುತ್ತದೆ, ಆಡಳಿತ ಸಮಿತಿಯಲ್ಲಿ, ಮಸೀದಿಯಲ್ಲಿ ನಡೆಯುತ್ತದೆ, ದೇವಸ್ಥಾನದ ಮುಕ್ತೇಸರ ವಿಚಾರದಲ್ಲಿ ನಡೆಯುತ್ತದೆ. ಇದೆಲ್ಲ ಸರ್ವೇ ಸಾಮಾನ್ಯ ಮನುಷ್ಯ ಪ್ರಕೃತಿ. ಅದು ಆ ಸಣ್ಣ ಪುಟ್ಟ ವಿಚಾರಗಳನ್ನೇ ಪರ್ವತೀಕರಿಸಿ ಅದನ್ನೇ ವೈಭವೀಕರಿಸಿ ಅದಕ್ಕೆ ಕೋಮುವನ್ನು ನೀಡುವಂತಹ ಪ್ರಯತ್ನಗಳು ಯಾರು ಮಾಡುತ್ತಾರೋ ಅದನ್ನು ಪರಾಭವಗೊಳಿಸುವಂತಹ ಪ್ರಯತ್ನ ನಾವು ಮಾಡಬೇಕು. ನಾವೆಲ್ಲರೂ ಸೇರಿ ಏನು ಎಲ್ಲಿ ತಪ್ಪಾಗಿದೆ, ಕೂಲಂಕುಷವಾದಂತಹ ಒಂದು ಚರ್ಚೆ, ಅದರಲ್ಲಿ ಯಾರು ಮುಸ್ಲಿಮ ತಪ್ಪ ಮಾಡಿದರೆ ಎಲ್ಲರೂ ಸೇರಿ ಅವನಿಗೆ ಶಿಕ್ಷೆ ಕೊಡುವಂತಹ ಪ್ರಯತ್ನ ಮಾಡಬೇಕು. ಹಿಂದೂ ಯುವಕ ತಪ್ಪು ಮಾಡಿದರೆ ಅವನಿಗೆ ಸೂಕ್ತವಾದಂತಹ ಶಿಕ್ಷೆ ಕೊಡಲು ನಾವೆಲ್ಲರೂ ತಯಾರಾಗುವಾಗ ಗಲಭೆಗಳು ಇಲ್ಲಿ ಸ್ಫೋಟಗೊಳ್ಳಲು ಸಾಧ್ಯವಿಲ್ಲ. ನಾನು ಹೇಳುತ್ತಾ ಇದ್ದೀನಿ, ನನ್ನ ಪ್ರೀತಿಯ ಸಹೋದರರೇ, ಒಬ್ಬ ನೈಜ ಮುಸಲ್ಮಾನ, ಒಬ್ಬ ಮುಸ್ಲಿಂ ಯುವಕ, ಅವನ ಪರಮ ಪವಿತ್ರವಾದಂತಹ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ಆ ಕುರ್ಆನ್ನಲ್ಲಿ ಏನೆಲ್ಲ ಹೇಳಿದೆಯೋ, ಏನೆಲ್ಲ ಅವನಿಗೆ ಕಲಿಸಲಾಗಿದೆಯೋ ಅದನ್ನು ಅವನು ಚಾಚೂ ತಪ್ಪದೆ ಪಾಲಿಸದಿದ್ದರೆ ಅವನು ನೈಜ ಮುಸಲ್ಮಾನ್ ಆಗಲು ಸಾಧ್ಯವಿಲ್ಲ. ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ಲಾಮಿನಲ್ಲಿ 1,24,1,00,000 ಮಿಕ್ಕ ಅಂಬಿಯಾ ಮುರ್ಸಲುಗಳು ಅಂದರೆ ಪ್ರವಾದಿಗಳು ಬಂದಿದ್ದಾರೆ. ಅದರಲ್ಲಿ ಸರ್ವಶ್ರೇಷ್ಠ ಪ್ರವಾದಿಗಳಾಗಿದ್ದಾರೆ, ಕೊನೆಯ ಪ್ರವಾದಿಗಳಾಗಿದ್ದಾರೆ.
ಸಯ್ಯದನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಬೈಗಂಬರ್ ಮುಹಮ್ಮದ್ ಮುಸ್ತಫಾರವರ ಜೀವನ ಚರಿತ್ರೆ ಮತ್ತು ಅವರ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸದವನು ಯಾವತ್ತೂ ನೈಜ ಮುಸಲ್ಮಾನ್ ಆಗಲು ಸಾಧ್ಯವಿಲ್ಲ. ಒಬ್ಬ ನಾನು ಮುಸ್ಲಿಂ ಎಂದು ಹೇಳಲು ಸಾಧ್ಯವಿಲ್ಲ. ಪವಿತ್ರ ಕುರ್ಆನ್ ಮತ್ತು ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೀತಿ ಪಾಠವನ್ನು ಕೇಳದವನು ಇಲ್ಲಿ ನಾನು ಮುಸ್ಲಿಂ ಎಂದು ಹೇಳಿಕೊಳ್ಳಲು ಯಾವುದೇ ಅರ್ಹತೆ ಇಲ್ಲ. ಏನಾಗಿದೆ ಪವಿತ್ರ ಕುರ್ಆನ್ ಏನು ಹೇಳುತ್ತದೆ? ಯಾ ಅಯ್ಯುಹನ್ನಾಸ್, ಯಾ ಅಯ್ಯುಹನ್ನಾಸ್, ಇನ್ನ ಖಲಕ್ನಾಕುಮ್ ಮಿನ್ ಧಕರಿಂ ವಉನ್ಸ ವಜಅಲ್ನಾಕುಮ್ ಶುಊಬಂ ವಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಮ್ ಇಂದಲ್ಲಾಹಿ ಅತ್ಕಾಕುಮ್. ಓ ಮಾನವ ಕುಲವೇ, ಓ ಮನುಷ್ಯರೇ, ಏ ಓ ಮುಸಲ್ಮಾನರೇ ಎಂದಲ್ಲ, ಕುರ್ಆನ್ ಹೇಳು ಪ್ರತಿಪಾದನೆ ಮಾಡುವಂತಹ ವಿಚಾರವೇನು? ಓ ಮಾನವ ಕುಲವೇ, ಮನುಷ್ಯರೇ, ಇನ್ನ ಖಲಕ್ನಾಕುಮ್ ಮಿನ್ ಧಕರಿಂ ವಉನ್ಸ, ನಿಮ್ಮನ್ನು ನಾವು ಸೃಷ್ಟಿಸಿದ್ದು ಒಂದು ಒಬ್ಬ ಸ್ತ್ರೀಯ ಅಂಡಾಣುವಿನಿಂದಲೂ ಪುರುಷನ ಬೀಜದಿಂದಲೂ ನಾವು ಸೃಷ್ಟಿಸಿದ್ದೇವೆ. ವಜಅಲ್ನಾಕುಮ್ ಶುಊಬಂ ವಕಬಾಯಿಲ ಲಿತಆರಫು, ನಿಮ್ಮನ್ನು ಪರಸ್ಪರ ಹಲವು ಗೋತ್ರಗಳಾಗಿ, ಹಲವು ಪಾರ್ಟಿಗಳಾಗಿ, ಹಲವು ಪಂಥಗಳಾಗಿ, ಹಲವು ಧರ್ಮೀಯರಾಗಿ ನಿಮ್ಮನ್ನು ನಾವು ವಿಂಗಡಿಸಿದ್ದು ಲಿತಆರಫು, ನೀವು ಪರಸ್ಪರ ಪರಿಚಯಿಸಿಕೊಳ್ಳಲು, ನೀವು ಪರಸ್ಪರ ಅರಿತುಕೊಳ್ಳಲು ಮಾತ್ರ ನಿಮ್ಮನ್ನು ನಾವು ವಿಂಗಡಿಸಿದ್ದೇವೆ. ವಿವಿಧ ಗೋತ್ರಗಳಾಗಿ, ವಿವಿಧ ಪಾರ್ಟಿಗಳಾಗಿ, ವಿವಿಧ ಧರ್ಮೀಯರಾಗಿ ವಿಂಗಡಿಸಿದ್ದೇವೆ. ಇನ್ನ ಅಕ್ರಮಕುಮ್ ಇಂದಲ್ಲಾಹಿ ಅತ್ಕಾಕುಮ್, ನಿಮ್ಮನ್ನಿಲ್ಲಿ ಗಲಭೆ ಮಾಡಲು ನಾವು ಸೃಷ್ಟಿಸಿಲ್ಲ, ಕಲಹ ಮಾಡಲು ಸೃಷ್ಟಿಸಿಲ್ಲ, ಪರಸ್ಪರ ಅರಿತುಕೊಳ್ಳುತ್ತಾ ಇನ್ನ ಅಕ್ರಮಕುಮ್ ಇಂದಲ್ಲಾಹಿ ಅತ್ಕಾಕುಮ್, ನಿಸ್ಸಂದೇಹವಾಗಿ ಖಂಡಿತವಾಗಿಯೂ ಅಲ್ಲಾಹನ ಸಾಮೀಪ್ಯದಲ್ಲಿ ಉತ್ತಮನು ಯಾರು ಗೊತ್ತೇ? ಭಯಭಕ್ತಿ ಇರುವವನು, ದೈವ ಭಕ್ತಿ ಇರುವವನು, ಭಕ್ತಿಯಿಂದ ಜೀವನ ಮಾಡುವವನು, ಭಯಭಕ್ತಿಯಿಂದ ಜೀವನ ಮಾಡುವವನು ಮಾತ್ರ ಅಲ್ಲಾಹನ ಸಾಮೀಪ್ಯದಲ್ಲಿ ಒಳ್ಳೆಯವನು ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಪರಸ್ಪರ ಕಲಹ ಮಾಡಲು ನಿಮ್ಮನ್ನು ನಾನು ವಿವಿಧ ಧರ್ಮೀಯರಾಗಿ ನಾನು ವಿಂಗಡಿಸಿಲ್ಲ, ವಿವಿಧ ಗೋತ್ರಗಳಾಗಿ ನಾನು ವಿಂಗಡಿಸಿಲ್ಲ, ನಿಮ್ಮನ್ನು ನಾವು ಸೃಷ್ಟಿಸಿದ್ದು, ನಿಮ್ಮನ್ನು ನಾವು ವಿವಿಧ ಪಾರ್ಟಿಗಳಾಗಿ ನಿಮ್ಮನ್ನು ನಾವು ವಿಂಗಡಿಸಿದ್ದು ನೀವು ಪರಸ್ಪರ ಅರಿತುಕೊಳ್ಳಲು. ಮತ್ತೆ ಇಂತಹ ಕುರ್ಆನಿನ ಆದೇಶವಿರುವಂತಹ ಒಬ್ಬ ಮುಸ್ಲಿಂ, ನೈಜ ಮುಸ್ಲಿಂ, ಒಬ್ಬ ಹಿಂದುವನ್ನು ಕಾಣುವಾಗ, ಒಬ್ಬ ಕ್ರೈಸ್ತ ಸಹೋದರನನ್ನು ಕಾಣುವಾಗ ಅವನನ್ನು ಓರೆ ಕಣ್ಣಿನಲ್ಲಿ ನೋಡುವಂತಿಲ್ಲ, ಅವನ ಬಗ್ಗೆ ದ್ವೇಷ ಕಾರುವಂತಿಲ್ಲ, ಅವನೊಂದಿಗೆ ನೋಡುವಾಗ ಪ್ರೀತಿ ಮತ್ತು ಸ್ನೇಹದ ಮುಗುಳ್ನಗೆಯಿಂದ ಅವನನ್ನು ನೋಡಬೇಕು. ಅದಾಗಿದೆ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಹೇಳಿರೋದು. ಮುಗುಳ್ನಗೆ ಅದು ನೀನು ನಾಡುವ ದಾನ ಧರ್ಮವಾಗಿದೆ. ನೀನು ಕೊಡುವಂತ ದಾನ ಧರ್ಮ ಬರೇ ಹಣ ಮತ್ತು ದುಡ್ಡುಗಳು ಮಾತ್ರವಲ್ಲ, ಒಂದು ಮುಗುಳ್ನಗೆ, ಎಲ್ಲರನ್ನು ನೋಡಿ ನಕ್ಕುವಂತ ಆ ಮುಗುಳ್ನಗೆ, ಆ ಸುಂದರವಾದ ನಿನ್ನ ಮುಖ, ಅದು ನೀನು ಕೊಡುವಂತಹ ದಾನ ಧರ್ಮವಾಗಿದೆ ಎಂದು ಜಗತ್ತಿಗೆ ಹೇಳಿದಂತ ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಬ್ಬ ನೈಜ ಅನುಯಾಯಿ ಮುಸ್ಲಿಂ, ಒಬ್ಬ ಹಿಂದುವನ್ನು ಕಾಣುವಾಗ, ಒಬ್ಬ ಕ್ರೈಸ್ತ ಮತ್ತು ಜೈನ ಬುದ್ಧ ಪಾರ್ಸಿ ಸಿಕ್ಕ ಯಾವುದೇ ಧರ್ಮಾವಲಂಬಿಯನ್ನು ಕಾಣುವಾಗ ಅವನನ್ನು ಯಾವುದೇ ಒಂದು ದುರುಗುಟ್ಟಿ ನೋಡುವಂತಹ ಪ್ರಯತ್ನ ಮಾಡಲು ಸಾಧ್ಯವಿಲ್ಲ. ಅಥವಾ ಅವರ ದೇವತೆಗಳನ್ನು ಹಿಂದುಗಳಾಗಿರಲಿ ಕ್ರೈಸ್ತರಾಗಿರಲಿ, ಅವರ ದೇವತೆಗಳನ್ನು ನಿಂದಿಸುವಂತಹ ಅಥವಾ ಅಸಭ್ಯ ಹೇಳುವಂತಹ ಪ್ರಯತ್ನವು ಒಬ್ಬ ಮುಸಲ್ಮಾನ ಮಾಡಲು ಸಾಧ್ಯವಿಲ್ಲ. ವಲ ತಸುಬ್ಬುಲ್ಲದೀನ ಯದಊನ ಮಿನ್ ದೂನಿಲ್ಲಾ, ಪವಿತ್ರ ಕುರಾನ್ ಹೇಳುತ್ತದೆ ವಲ ತಸುಬ್ಬುಲ್ಲದೀನ ಯದಊನ ಮಿನ್ ದೂನಿಲ್ಲಾ. ಓ ಜನರೇ, ಅಲ್ಲಾಹನಲ್ಲದ ದೇವ ದೇವತೆಗಳಿಗೆ ಆರಾಧಿಸುವಂತಹ ಆ ದೇವ ದೇವತೆಗಳನ್ನು ನೀವು ನಿಂದಿಸಬಾರದು. ಪವಿತ್ರ ಕುರ್ಆನ್ ಪವಿತ್ರ ಈ ಕಡೆ ಗಮನ ಕೊಡಿ, ಬರುವವರೆಲ್ಲ ಈ ಕಡೆ ಬರ್ತಾರೆ, ನಾನು ಆದಷ್ಟು ಬೇಗ ನಿಲ್ಲಿಸ್ತೀನಿ. ನೀವು ಆ ಕಡೆ ನೋಡಿದರೆ ನನ್ನ ಗಮನವೂ ಆ ಕಡೆ ಹೋಗ್ತದೆ. ವಲಾ ತಸುಬ್ಬುಲ್ಲದೀನ ಯದೌನ ಮಿನ್ ದೂನಿಲ್ಲ, ಏಕೆಂದರೆ ಈ ಭಾಷಣ ಅಂತ ಹೇಳುವಾಗ ಎಲ್ಲರೂ ಹೇಳ್ತಾರೆ ಒಂದು ಗಂಟೆ ಭಾಷಣ ಬೇಕು, ಎರಡು ಗಂಟೆ ಭಾಷಣ ಬೇಕು, ನೀವು ಅದು ಮಾಡಬೇಕು ಇದು ಮಾಡಬೇಕು. ಬೆಂಗಳೂರಿಂದ ಬರ್ತೀವಿ ನಾವು, ದೂರದಿಂದ ಬರ್ತೇವೆ, ನಮ್ಮ ಈ ಭಾಷಣ ಬರೇ ಭಾಷಣಕ್ಕೆ ಸೀಮಿತವಾಗ್ತದೆ. ಅದಲ್ಲ, ನಮ್ಮ ಜೀವನದಲ್ಲಿ ನಾನು ಹೇಳಿದಂಥ ನನಗೂ ಅಳವಡಿಸಲು, ಇದರಲ್ಲಿ ಒಂದು 10% ಆದರೂ ಅಳವಡಿಸಲು ಸಾಧ್ಯವಾದರೆ, ನೀ ಕೇಳಿದಂಥ ನಿಮಗೂ ಅಳವಡಿಸಲು ಸಾಧ್ಯವಾದರೆ ಇದಕ್ಕೊಂದು ಅರ್ಥಪೂರ್ಣವಾಗುತ್ತದೆ, ಇದು ಒಂದು ಸಂಪೂರ್ಣವಾಗುತ್ತದೆ, ಇದು ಎಷ್ಟೋ ಸ್ನೇಹ ಸಂಗಮಗಳು ನಡೆಯುತ್ತದೆ, ಎಷ್ಟೋ ಸೌಹಾರ್ದದ ವೇದಿಕೆ ನಡೆಯುತ್ತೆ. ನಾನು ಸಾವಿರಾರು ಸೌಹಾರ್ದ ಸಂಗಮಕ್ಕೆ ಕರ್ನಾಟಕದಲ್ಲಿ ಹೋಗಿದ್ದೇನೆ, ಅಲ್ಲಿ ಮತ್ತು ಅಲ್ಲಿ ಗಲಭೆಗಳು ನಡೀತಾ ಇದೆ, ಚಿಕ್ಕ ಸಣ್ಣ ಪುಟ್ಟ ವಿಚಾರಗಳು. ಅದರಿಂದ ಯುವಕರು ತುಂಬ ಆಳವಾಗಿ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ.
ಪವಿತ್ರ ಕುರಾನ್ ಹೇಳುತ್ತದೆ, ನಿಮ್ಮ ಅಲ್ಲಾಹನಲ್ಲದೆ ಆರಾಧಿಸುವಂತಹ ದೇವದೇವತೆಗಳ ಬಗ್ಗೆ ನೀವು ನಿಂದಿಸಬಾರದು, ಅವರ ಅಸಭ್ಯ ಹೇಳಬಾರದು, ಅವರನ್ನು ಬೇರೆ ಕಣ್ಣಿನಲ್ಲಿ ನೀವು ನೋಡಬಾರದು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಒಬ್ಬ ನೈಜ ಮುಸಲ್ಮಾನ, ಇಲ್ಲಿನ ಹಿಂದೂ ದೇವದೇವತೆಗಳನ್ನು ಆರಾಧಿಸುವಂತಹ ಒಂದು ದೈವಸ್ಥಾನಕ್ಕೆ ಕಲ್ಲೆಸೆದರೆ ಅಥವಾ ಆ ದೈವಸ್ಥಾನಕ್ಕೆ ಅಗೌರವ ತೋರಿದರೆ ಅವನು ನೈಜ ಮುಸಲ್ಮಾನ ಆಗಲು ಸಾಧ್ಯವಿಲ್ಲ. ಯಾಕೆಂದರೆ ಪವಿತ್ರ ಕುರಾನ್ ಹೇಳುತ್ತದೆ, ನೀನದು ಮಾಡಬಾರದು, ನೀನದು ಮಾಡಿದರೆ ನೀನೇಗೆ ನೈಜ ಮುಸಲ್ಮಾನ ಆಗಲು ಸಾಧ್ಯ. ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಂ, ನಿಮಗೆ ಗೊತ್ತಿದೆ ನಾವು ಮದರಸಾದಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ತೇವೆ. ಈಗ ಮದರಸಾ ಎಂಬುದು ತುಂಬಾ ಚರ್ಚೆಗೀಡಾಗುವಂತಹ ಒಂದು ಸಂದರ್ಭವಾಗಿದೆ. ನಮ್ಮ ಭಾರತದಲ್ಲಂತೂ ಕೆಲವು ಮೌಲ್ವಿಗಳನ್ನು, ನಮ್ಮ ಕರ್ನಾಟಕದಲ್ಲೇ ಮೌಲ್ವಿಗಳನ್ನು, ಮದ್ರಸದ ಅಧ್ಯಾಪಕರನ್ನು ಐಸಿಸ್ ಅಥವಾ ಭಯೋತ್ಪಾದನಾ ಉಗ್ರವಾದ ಚಟುವಟಿಕೆಯಲ್ಲಿ ಸಂಪರ್ಕದಲ್ಲಿ ಬಂಧನಕ್ಕೊಳಗಾದಂತಹ ಒಂದು ಪ್ರಚಲಿತ ಸನ್ನಿವೇಶದಲ್ಲಾಗಿದೆ ನಾವಿರುವುದು. ಕಳೆದ ಒಂದು ತಿಂಗಳ ಮುಂಚೆ 10-12 ಮೌಲ್ವಿಗಳನ್ನು ಬಂಧಿಸಲಾಯಿತು. ಅದರ ನಿಜಾಂಶ ಯಾದಾರ್ಥ್ಯ ಏನು ಎಂಬುದು ಇಲ್ಲಿನ ಕಾನೂನು ಇಲಾಖೆ ಅದರ ಬಗ್ಗೆ ಚರ್ಚೆ ಮಾಡುತ್ತದೆ. ಅವರು ಸಂಪರ್ಕವಿರುವವರೇ ಅಲ್ಲವೇ ಅದು ಬೇರೆ, ಆದರೂ ಮದ್ರಸಾ ಎಂಬುದು ಚರ್ಚೆ ನಡೆಯುತ್ತಾ ಇದೆ. ಆ ಮದ್ರಸದಲ್ಲಿ ಕಲಿಸುವಂತಹ ಪಾಠಗಳು ನಮ್ಮ ಚಿಕ್ಕ ಕಂದಮ್ಮಗಳು 1ನೇ ತರಗತಿಯಲ್ಲಿ ಬರುವಂತಹ 5-6 ವರ್ಷ ವಯಸ್ಸಿನ ಆ ಚಿಕ್ಕ ಕಂದಮ್ಮಗಳಿಗೆ ನಾವು ಕಲಿಸುವಂತಹ ಪಾಠ ಪ್ರಥಮವಾಗಿ ಈ ಉಸ್ತಾದರುಗಳು, ಈ ಗುರುಗಳು ಆ ಮಗುವನ್ನು ಆಲಿಂಗನ ಮಾಡುತ್ತಾ ಆ ಮಗುವಿಗೆ ಹೇಳಿಕೊಡುತ್ತದೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಅರ್ ರಹ್ಮಾನ್, ಅರ್ ರಹ್ಮಾನಾದ ಅಲ್ಲಾಹನ ನಾಮದಿಂದ ನಾನು ಈ ತರಗತಿಯನ್ನು ಪ್ರಾರಂಭಿಸುತ್ತೇನೆ. ಏನು ಅರ್ ರಹ್ಮಾನ್? ಅರ್ ರಹ್ಮಾನ್ ಎಂಬುದರ ಅರ್ಥ ಈ ಜಗತ್ತಿನಲ್ಲಿರುವ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬುದ್ಧ ಪಾರ್ಸಿ ಸಿಖ್ಖ ಎಲ್ಲಾ ಧರ್ಮಾವಲಂಬಿಗಳಿಗೂ, ಧರ್ಮ ನಿಷೇಧಿಯಾದಂತಹ ನಾಸ್ತಿಕವಾದಿಗಳಿಗೂ, ಎಲ್ಲಾ ಮನುಷ್ಯರಿಗೂ, ಎಲ್ಲಾ ಜೀವಜಾಲಗಳಿಗೂ ಸಮಾನವಾಗಿ ಕರುಣೆ ಮತ್ತು ದಯ ತೋರುವ ಅಲ್ಲಾಹನ ನಾಮದಿಂದ. ಯಾರು ಅಲ್ಲ? ಇಲ್ಲಿನ ಹಿಂದುವಿಗೆ ಆಹಾರ ಕೊಡುವಂತ ಅಲ್ಲ, ಇಲ್ಲಿನ ಕ್ರೈಸ್ತನಿಗೆ ಆಹಾರ ಕೊಡುವಂತ ಅಲ್ಲ, ಇಲ್ಲಿನ ಜೈನ ಸಿಖ್ಖ ಎಲ್ಲಾ ಜೀವಜಾಲಗಳಿಗೂ, ಇರುವೆಯಿಂದ ಹಿಡಿದು ತಿಮಿಂಗಳದ ತನಕವಿರುವಂತಹ ಎಲ್ಲಾ ಮೃಗಗಳಿಗೂ ಮೀನುಗಳಿಗೂ ಆಹಾರ ಕೊಡುವಂತ, ಅದನ್ನು ಪಾಲು ಅದನ್ನು ಸಲಹುವಂತಹ ದೇವರಾದ ಅಲ್ಲಾಹು, ಆ ಅಲ್ಲಾಹನ ನಾಮದಿಂದ ನಾನು ಪ್ರಾರಂಭಿಸುತ್ತೇನೆ ಎಂದು ಪ್ರಾರಂಭಿಸುವಂತಹ ಒಬ್ಬ ಕಂದಮ್ಮ, ಚಿಕ್ಕ ಕಂದಮ್ಮ ಅಥವಾ ಚಿಕ್ಕ ಪುಟ್ಟ ಪುಟಾಣಿ, ಅವನು ದೇಶದ್ರೋಹಿಯಾಗಲು ಸಾಧ್ಯವಿಲ್ಲ, ಅವನು ಹಿಂದೂ ವಿರೋಧಿಯಾಗಲು ಸಾಧ್ಯವಿಲ್ಲ, ಅವನು ಕ್ರೈಸ್ತ ವಿರೋಧಿಯಾಗಲು ಸಾಧ್ಯವಿಲ್ಲ, ಅವನು ಕೋಮುವಾದಿ ಮತ್ತು ಭಯೋತ್ಪಾದಕನಾಗಲು ಸಾಧ್ಯವಿಲ್ಲ. ಇನ್ನು 2ನೇ ತರಗತಿಯಲ್ಲೂ ಮುಂದಿನ ತರಗತಿಯಲ್ಲೂ ಆ ಮದರಸಾ ವಿದ್ಯಾರ್ಥಿಗಳಿಗೆ ಈ ನಮ್ಮ ಅಧ್ಯಾಪಕರು ಕಲಿಸಿಕೊಡುವ ಪಾಠ ಇರ್ಹಮು ಮಂಫಿಲ್ ಅರ್ಲ್ ಯರ್ಹಮು ಕುಂ ಮಂಫಿಸ್ ಸಮಾ, ಓ ಮಗುವೇ ಈ ಲೋಕದಲ್ಲಿರುವಂತಹ ಹಿಂದೂ ಕ್ರೈಸ್ತ ಮುಸ್ಲಿಂ ಎಲ್ಲಾ ಧರ್ಮಾವಲಂಬಿಗಳಿಗೆ ಕರುಣೆ ಮತ್ತು ದಯ ತೋರಿದರೆ ಮಾತ್ರ ಯರ್ಹಮು ಕುಂ ಮಂಫಿಸ್ ಸಮಾ, ಅಲ್ಲಾಹು ಮತ್ತು ಅಲ್ಲಾಹಿನ ಮಾಲಾಯಿಕತೆಗಳು ನಿನಗೆ ಕರುಣೆ ಮತ್ತು ದಯ ತೋರುವರು. ಒಬ್ಬ ಮುಸಲ್ಮಾನರಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಅತ್ಯಗತ್ಯವಾದಂತಹ ವಿಚಾರವಾಗಿದೆ ಅಲ್ಲಾಹನ ಕರುಣೆ ಮತ್ತು ದಯ ಸಿಗಬೇಕು. ಅಲ್ಲಾಹನ ಕೃಪೆ ಇಲ್ಲದೆ ಸ್ವರ್ಗ ಪ್ರವೇಶ ಅಸಾಧ್ಯ ಎಂದು ನಂಬುವ ಒಬ್ಬ ಮುಸಲ್ಮಾನನಿಗೆ ಆ ಚಿಕ್ಕ ಕಂದಮ್ಮಗೆ ಹೇಳಿಕೊಡುವಂತಹ ಪಾಠ, ನಿನಗೆ ಅಲ್ಲಾಹನ ಕೃಪೆ ದಯೆ ಕರುಣೆ ಬೇಕಾದರೆ ಇಲ್ಲಿರುವ ಹಿಂದುವಿಗೆ ನೀನು ಗೌರವ ಕೊಡು, ಇಲ್ಲಿನ ಕ್ರೈಸ್ತನಿಗೆ ನೀನು ದಯ ತೋರು, ಇಲ್ಲಿನ ಸಿಖ್ಖ ಪಾರ್ಸಿ ಧರ್ಮ ಇವಿಲ್ಲದಂತ ನಾಸ್ತಿಕವಾದಿ ಯಾರೇ ಆಗಿರಲಿ ಅವರಿಗೆ ನೀನು ದಯ ತೋರಿದರೆ ಅಲ್ಲಾಹನ ದಯ ಮತ್ತು ಕೃಪೆ ನಿನಗೆ ಸಿಗುವುದು. ಮುಂದುವರಿಯುತ್ತಾ ಆ ಮಗುವಿಗೆ ಹೇಳುದು ತುಹಿಬ್ಬುನ್ನ, ಜನರನ್ನು ನೀನು ಇಷ್ಟಪಟ್ಟರೆ ತುಹಿಬ್ಬುಲಿನ್ನಾಸ್ ಮಾ ತುಹಿಬ್ಬುಲಿ ನಫ್ಸಿಕ ತಕುನ್ ಮುಸ್ಲಿಮಾ ಔಕಮಾ ಕಾಲ ಕಾಲ ರಸೂಲುಲ್ಲಾಹಿ, ತುಹಿಬ್ಬುಲಿನ್ನಾಸ್ ಮನುಷ್ಯರಿಗೆ ನೀನು ಇಷ್ಟಪಡು, ಮುಸಲ್ಮಾನರಿಗೆ ಎಂದಲ್ಲ ಮನುಷ್ಯರಿಗೆ ನೀನು ಇಷ್ಟಪಡು, ಮಾ ತುಹಿಬ್ಬುಲಿ ನಫ್ಸಿಕ ನಿನ್ನ ಸ್ವಂತ ಶರೀರಕ್ಕೆ ನೀನು ಇಷ್ಟಪಡುವ ಎಲ್ಲವನ್ನು ಇತರ ಮನುಷ್ಯರಿಗೆ ನೀನು ಇಷ್ಟಪಡುವಾಗ ತಕ್ಕ ಮುಸ್ಲಿಮ ನೀನು ನೈಜ ಮುಸಲ್ಮಾನ್ ಆಗುತ್ತಿ.
ವಿಶ್ವಪ್ರವಾದಿ ಮಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಮರು ಕಲಿಸುವಂತಹ ಪಾಠಗಳಾಗಿವೆ. ಮುಂದುವರಿಯುತ್ತಾ ಆ ಮಗುವಿಗೆ ದೇಶದ ಬಗ್ಗೆ ಕಲಿಸಲಾಗುತ್ತದೆ, ದೇಶ ಪ್ರೇಮದ ಬಗ್ಗೆ ಕಲಿಸಲಾಗುತ್ತದೆ, ಇನ್ನಿತರ ವಿಚಾರಗಳೊಂದಿಗೆ ಒಬ್ಬ ಹಿಂದೂ ಧರ್ಮೀಯವರಾಗಿರಲಿ ಅಥವಾ ಯಾವುದೇ ಧರ್ಮದ ಒಬ್ಬ ಹಿರಿಯ ವ್ಯಕ್ತಿ ಬರುವಾಗ ಅಲ್ಲೇ ಕೂತು ನಾನು ದೊಡ್ಡವನು ಎಂಬ ಎಷ್ಟೇ ದೊಡ್ಡವನಾಗಿರಲಿ ಅಲ್ಲಿ ಕೂರುವಂತಿಲ್ಲ. ಭದ್ರಸದಲ್ಲಿ ಕಲಿತಂತಹ ಸಂಸ್ಕೃತಿ ಕಲಿತಂತಹ ಒಬ್ಬ ವ್ಯಕ್ತಿ ಅವನು ಯಾವತ್ತೂ ಹಿರಿಯರ ಮುಂದೆ ಅವನು ಕೂತುಕೊಳ್ಳಲಾರ. ಅವರ ಸಲಹೆ ನಂತರ ಮಾತ್ರ ಅವನು ಕೂತುಕೊಳ್ಳಲು ಸಾಧ್ಯ. ಹಿರಿಯರು ಯಾರೇ ಬರಲಿ ಅವರಿಗೆ ಗೌರವ ಕೊಡಬೇಕು. ಅಖ್ಲಾಕಿನಲ್ಲಿ ಕಲಿಸುವಂತಹ ಸಂಸ್ಕೃತಿಯಾಗಿದೆ ಅದು. ಹೇಗೆ ಜನರೊಂದಿಗೆ ತನ್ನ ಸ್ವಭಾವ ಹೇಗಿರಬೇಕು, ತನ್ನ ನಡತೆ ಹೇಗಿರಬೇಕು. ಮುಂದುವರಿಯುತ್ತಾ ಆ ಮಗುವಿಗೆ ಹೇಳಿಕೊಡುವಂತಹ ಪಾಠ ಹುಬ್ಬುಲ್ ವತನಿ ಮಿನಲ್ ಈಮಾನ್. ಹುಬ್ಬುಲ್ ವತನಿ ಮಿನಲ್ ಈಮಾನ್, ನಿನಗೆ ಹುಟ್ಟು ಕೊಟ್ಟ ನಿನ್ನ ಜನ್ಮಕ್ಕೆ ಕಾರಣ ನಿನಗೆ ಜನ್ಮ ಕೊಟ್ಟಂತಹ ನಿನ್ನ ನಾಡನ್ನು, ನಿನ್ನ ದೇಶವನ್ನು, ನಿನ್ನ ರಾಷ್ಟ್ರವನ್ನು ಪ್ರೀತಿಸು, ಅದು ನಿನ್ನ ಈಮಾನಿನ ಭಾಗವಾಗಿದೆ ಎಂದು ನಮ್ಮ ಮದ್ರಸದ ಮಕ್ಕಳಿಗೆ ಹೇಳಿಕೊಡುವಾಗ ಆ ಮದ್ರಸದಲ್ಲಿ ಕಲಿತಂತಹ ಒಬ್ಬ ವ್ಯಕ್ತಿ ಯಾವತ್ತೂ ಭಯೋತ್ಪಾದಕನಾಗಲು ಸಾಧ್ಯವಿಲ್ಲ, ಯಾವತ್ತೂ ಕೋಮುವಾದಿಯಾಗಲು ಸಾಧ್ಯವಿಲ್ಲ, ಉಗ್ರವಾದಿಯಾಗಲು ಸಾಧ್ಯವಿಲ್ಲ. ಐಸಿಸ್ ಬಗ್ಗೆ ನಾವು ಮೊನ್ನೆ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನೀವು ನೋಡಿರಬಹುದು. ಐಸಿಸ್ಗೂ ಇಸ್ಲಾಮಿಗೂ, ISIS ಇಸ್ಲಾಮಿಕ್ ಸ್ಟೇಟ್ ಆಫ್ ಸಿರಿಯಾ, ಇರಾಕ್ ಅಂಡ್ ಸಿರಿಯಾ, ಈ ಸಂಘಟನೆಗೂ ಇಸ್ಲಾಮಿಗೂ ಯಾವುದೇ ಸಂಬಂಧವಿಲ್ಲ. ಅವರು ಇಸ್ಲಾಂ ಅಂತ ಹೇಳಲೇ ನಾಚಿಕೆ ಆಗ್ತಾ ಇದೆ, ಅವರು ಹೇಳ್ತಾ ಇದ್ದಾರೆ ಅವರು ಮುಸಲ್ಮಾನರು ಅಂತ. ಚಿಕ್ಕ ಕಂದಮ್ಮಗಳು ನೀವು ನೋಡಿ, ಕಳೆದ 3 ತಿಂಗಳ ಮುಂಚೆ ಇಡೀ ಜಗತ್ತಿನಲ್ಲಿ, ಜಗತ್ತಿನ ಪತ್ರ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ರಾರಾಜಿಸಿದಂತಹ ಒಬ್ಬ ಚಿಕ್ಕ ಕಂದಮ್ಮನ ಫೋಟೋವನ್ನು ನೀವು ನೋಡಿರಬಹುದು. 3.5 ವರ್ಷ ವಯಸ್ಸಿನ ಚಿಕ್ಕ ಮಗು ತುರ್ಕಿಯ ಇಸ್ತಾಂಬುಲ್ನ ಕಡಲ ತೀರದಲ್ಲಿ ಅನಾಥನಾಗಿ ಬಿದ್ದಿದ್ದಾನೆ. ಯಾರದಕ್ಕೆ ಕಾರಣ? ಐಸಿಸ್ ಎಂಬ ಉಗ್ರವಾದಿಗಳು ಕೊಂದಂತಹ ಸಾವಿರಾರು ನಿರಪರಾಧಿ ಮಕ್ಕಳಲ್ಲಿ ಆ ಮಗು ಒಂದಾಗಿತ್ತು. ಅವರಿಗೆ ಮನುಷ್ಯರು ಎಂದು ಹೇಳಲು ಯಾರಿಗಾದರೂ ಸಾಧ್ಯವೇ? ಅವರು ಮುಸಲ್ಮಾನರಲ್ಲ. ಅವರಿಗೂ ಇಸ್ಲಾಮಿಗೂ ಸಂಬಂಧ ಕಲ್ಪಿಸಲು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಯಾಕಂದರೆ ಇಸ್ಲಾಂ ಒಂದು ದಿಕ್ಕಿನಲ್ಲಿದೆ, ಅವರು ಯಾವುದೋ ಒಂದು ದಿಕ್ಕಿನಲ್ಲಿದ್ದಾರೆ. ಆದ್ದರಿಂದ ಇಸ್ಲಾಂ ಕಲಿಸುವಂತಹ ಪಾಠ, ಇಸ್ಲಾಮಿನ ಆಳವಾದ ಅಧ್ಯಯನ ಮಾಡಿದಂತಹ ಓರ್ವ ಗುರು ನೀವು ನೋಡಿ, ಮದ್ರಸದ ಅಧ್ಯಾಪಕರು ಅಥವಾ ಮೌಲಾನಗಳು, ಮೌಲ್ವಿಗಳು, ಮಸೀದಿಯಲ್ಲಿ ಕಲಿಯುವಂತಹ ಮೌಲ್ವಿಗಳು, ಇವರು ಯಾರು ಯಾವುದೇ ಒಂದು ಹಿಂದುವಿನ ಬಗ್ಗೆ ಅಥವಾ ಯಾವುದಾದರೂ ಒಬ್ಬ ಮುಸ್ಲಿಮೇತರ ಸಹೋದರನಿಗೆ ಯಾವುದೇ ವಿಧವಾದಂತಹ ಅಕ್ರಮ ಮಾಡಿದಂತಹ ಉದಾಹರಣೆಗಳಿಲ್ಲ. ಕಾರಣ ಏನು ಗೊತ್ತೇ? ಅವರಿಗೆ ಇಸ್ಲಾಂ ಗೊತ್ತಿದೆ, ಅವರಿಗೆ ಪವಿತ್ರ ಕುರ್ಆನ್ ಗೊತ್ತಿದೆ, ಅವರಿಗೆ ಲಕ್ಷೋಪಲಕ್ಷ ಹದೀಸುಗಳು ಗೊತ್ತಿದೆ, ಪ್ರಾಮಾಣಿಕ ಗ್ರಂಥಗಳು ಗೊತ್ತಿದೆ, ನಮ್ಮ ಪ್ರಾಮಾಣಿಕ ನಾಯಕರ ಬಗ್ಗೆ ಗೊತ್ತಿದೆ. ಬಹುಮಾನ್ಯರಾದ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಿರಹು ನಜೀರ್ ಉಳ್ಳಾಳ ದರ್ಗಾದಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿರುವಂತಹ ಔಲಿಯಾಗಳು, ಈ ಉಮಿಯತ್ ತಡ್ಕಾದಲ್ಲಿ ಅಂತ್ಯ ವಿಶ್ರಾಂತಿ ಹೊಂದುತ್ತಿರುವಂತಹ ಔಲಿಯಾಗಳು, ಅವರ ಸನ್ನಿಧಾನಕ್ಕೆ ಯಾಕೆ ಹಿಂದೂಗಳಲ್ಲಿ ಬರುವುದು? ಅವರು ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ಅವರು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿರಲಿಲ್ಲ. ಮಾಲಿಕುದ್ದೀನ ರಲಿಯಲ್ಲಾಹು ಅನ್ನು ದಕ್ಷಿಣ ಭಾರತದ ನಮ್ಮ ಕಾಸರಗೋಡಿಗೆ ಬಂದಾಗ ಆವತ್ತು ಮುಸಲ್ಮಾನರು ಭಾರತದಲ್ಲಿರಲಿಲ್ಲ. ಅವರನ್ನು ಕೆಂಪು ಹಾಸು ಹಾಕಿ ಅವರನ್ನು ಸ್ವಾಗತಿಸಿದ್ದು ಇಲ್ಲಿನ ಹಿಂದೂ ಸಹೋದರರಾಗಿದ್ದರು. ಬಹುಮಾನ್ಯರಾದ ಖಾಜಾ ಮುಯೀನುದ್ದೀನ್ ಚಿಶ್ತಿ ಅಜ್ಮೀರಿಗೆ ಬಂದಾಗ ಅವರನ್ನು ಸ್ವಾಗತಿಸಿದ್ದು ಯಾರು? ಇಲ್ಲಿನ ಹಿಂದೂ ಧರ್ಮೀಯರಾಗಿದ್ದರು, ಹಿಂದೂ ಸಹೋದರರಾಗಿದ್ದರು. ಏಕೆಂದರೆ ಖಾಜಾ ಮುಯೀನುದ್ದೀನ್ ಚಿಶ್ತಿ ಅವರಿಗೆ ಮನುಷ್ಯತ್ವವಿತ್ತು, ಅವರು ಮನುಷ್ಯತ್ವದ ಪಾಠ ಕಲಿತಿದ್ದರು, ಅವರಿಗೆ ಇಸ್ಲಾಂ ಏನಂತ ಗೊತ್ತಿತ್ತು. ಪಾಲಿಕುದ್ದೀನಾರ್ ಅವರಿಗೆ ಇಸ್ಲಾಂ ಗೊತ್ತಿತ್ತು, ಬಹುಮಾನ್ಯರಾದ ಸೈಯದ್ ಮದನಿರವರಿಗೆ ಇಸ್ಲಾಂ ಏನಂತ ಗೊತ್ತಿತ್ತು. ಇತ್ತೀಚೆಗೆ ನಮ್ಮಿಂದ ಅಗಲಿದಂತಹ 60 ವರ್ಷಗಳ ಒಂದು ಪುರುಷ ಆಯುಷ್ಯ ಸಂಪೂರ್ಣವಾಗಿ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ವೈಜ್ಞಾನಿಕವಾದಂತಹ ಕ್ರಾಂತಿ ಸೃಷ್ಟಿಸಿದಂತಹ ಶೈಖುನಾ ತಾಜುಲ್ ಉಲಮಾ ಸೈಯದ್ ಅಬ್ದುರ್ ರಹಮಾನ್ ಉಲ್ ಬುಖಾರಿ ಕದ್ದಸಲ್ಲಾಹು ಸಿರಹು ಅಜೀಜ್,
ಉಳ್ಳಾಲ್ತಂಗಳೆಂದು ನಾವು ಹೇಳುವಂತಹ ಆ ಸೈಯದವರು 60 ವರ್ಷಗಳ ಕಾಲ ಈ ಉಳ್ಳಾಲದಲ್ಲಿ ಜೀವನ ಮಾಡಿದಾಗ ಎಲ್ಲಾ ಹಿಂದೂ ಸಹೋದರರು ಎಲ್ಲಾ ಮುಸಲ್ಮಾನರಲ್ಲಿ ಭೇದ ಭಾವ ಇರಲಿಲ್ಲ, ಅವರಿಂದ ಆಶೀರ್ವಾದ ಪಡೆಯುತ್ತಾ ಇದ್ದರು. ಏಕೆಂದರೆ ಉಳ್ಳಾಲ್ತಂಗಳರವರಿಗೆ ಇಸ್ಲಾಂ ಗೊತ್ತಿತ್ತು, ಉಳ್ಳಾಲ್ತಂಗಳರವರಿಗೆ ಕುರ್ಆನ್ ಗೊತ್ತಿತ್ತು, ಅವರಿಗೆ ಹದೀಸ್ ಗೊತ್ತಿತ್ತು, ಪ್ರಾಮಾಣಿಕ ಗ್ರಂಥಗಳು ಗೊತ್ತಿತ್ತು, ಅವರು ಇಸ್ಲಾಮನ್ನು ಆಳವಾಗಿ ಅಧ್ಯಯನ ಮಾಡಿದವರು. ಆದ್ದರಿಂದ ಅಲ್ಲಿ ಅಸಹಿಷ್ಣುತೆ ಇರಲಿಲ್ಲ, ಅಲ್ಲಿ ಅಶಾಂತಿಗೆ ಬೆಲೆನೇ ಇಲ್ಲ, ಅಸಮಾಧಾನಕ್ಕೆ ಬೆಲೆನೇ ಇಲ್ಲ. ಏನಿದ್ದರೂ ಪ್ರೀತಿ ಮತ್ತು ಸ್ನೇಹ, ಪ್ರೀತಿ ಮತ್ತು ಸೌಹಾರ್ದತೆ ಮಾತ್ರವಾಗಿತ್ತು ಉಳ್ಳಾಲ್ ತಂಗಳವತ್ತು. ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದುತ್ತಿರುವಂತಹ ಉಲಿಯಾಗಳು ಅವರೆಲ್ಲರ ಜೀವನ ಶೈಲಿ ಎಲ್ಲರನ್ನು ಮನುಷ್ಯರನ್ನಾಗಿ ಕಾಣುವಂತಹ ಪ್ರಯತ್ನ. ಇದು ಎಲ್ಲಾ ಧರ್ಮದಲ್ಲೂ, ನಾವು ಮುಸಲ್ಮಾನರಾದ ನಾವು ಮಾತ್ರ ಅಲ್ಲ, ಇನ್ನು ಹಿಂದೂ ಧರ್ಮದಲ್ಲಿ ಅವ್ರಿಗೂ ಕಲಿಸುವುದು ಅದನ್ನೇ. ಹಿಂದೂ ಎಂಬ ಶಬ್ದಕ್ಕೆ ಅದರ ಆ ವಿದ್ವಾಂಸರು ಹಿಂದೂ ಧರ್ಮದ ಮೀಮಾಂಸರು ಹೇಳುವಂತ ಅರ್ಥ, ಹಿಂದೂ ಎಂಬ ಶಬ್ದ ಹಿಂಸಾ ದುಯತೆ ಇನ್ ಹಿಂದೂ, ಹಿಂದೂ ಎಂಬ ಶಬ್ದಕ್ಕೆ ಅರ್ಥವನ್ನು ಅವರು ಕೊಡುತ್ತಾರೆ, ಹಲವು ಅರ್ಥಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅರ್ಥವಾಗಿದೆ ಹಿಂಸಾ ದುಯತೆ ಇನ್ ಹಿಂದೂ, ಹಿಂಸೆಯನ್ನು ಸಂಪೂರ್ಣವಾಗಿ ದೂರೀಕರಿಸುವವನಾಗಿದ್ದಾನೆ ಹಿಂದೂ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ, ಹಿಂದೂ ಧರ್ಮ ಹಿಂದೂ ಧರ್ಮೀಯರಿಗೆ ಕಲಿಸುವಂತಹ ಪಾಠದಾಗಿದೆ ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯೋರ್ಮ ಅಮೃತಂಗಮಯ ಸಾವಿನಿಂದ ಜೀವನದೆಡೆಗೆ. ಮನುಷ್ಯನನ್ನು ಮನುಷ್ಯನಾಗಿ ಜೀವನ ಮಾಡುವಂತಹ, ಮನುಷ್ಯನನ್ನು ಕೈ ಹಿಡಿದೆಳೆಯುವಂತಹ ಒಂದು ಸಂಸ್ಕೃತಿಯಾಗಿದೆ ಹಿಂದೂ ಧರ್ಮ ಅಥವಾ ಹಿಂದೂ ಸಂಸ್ಕೃತಿ. ಆ ಸಂಸ್ಕೃತಿಯಲ್ಲಿ ಬೆಳೆದಂತಹ ಒಬ್ಬ ಹಿಂದೂ ಇಲ್ಲಿನ ಮುಸಲ್ಮಾನರ ಮಸೀದಿಗೆ ಕಲ್ಲೆಸೆಯಲು ಸಾಧ್ಯವಿಲ್ಲ, ಇಲ್ಲಿನ ಕ್ರೈಸ್ತರ ಚರ್ಚಿಗೆ ಕಲ್ಲೆಸೆಯಲು ಸಾಧ್ಯವಿಲ್ಲ. ಮುಸಲ್ಮಾನರ ವಿರುದ್ಧ ಕೋಮುವಾದದ ಆ ವಿಷ ಬೀಜವನ್ನು ಒತ್ತಿಸಲು ಸಾಧ್ಯವಿಲ್ಲ. ಅವನು ನೈಜ ಹಿಂದೂ ಆಗಿದ್ದಾರೆ. ಆದ್ದರಿಂದಲೇ ಇಲ್ಲಿ ನೋಡಿ ಶೇಕಡ 99% ಹಿಂದೂಗಳು ಅವರು ಶಾಂತಿಪ್ರಿಯರಾಗಿದ್ದಾರೆ, 99% ಮುಸಲ್ಮಾನರು ಶಾಂತಿಪ್ರಿಯರಾಗಿದ್ದಾರೆ, 99% ಕ್ರೈಸ್ತರು ಶಾಂತಿಪ್ರಿಯರು. ಏಕೆಂದರೆ ಅವರಿಗೆ ಬೇಕಾಗಿರುವುದು ಈ ಭೌತಿಕವಾದಂತಹ ಜೀವನವಲ್ಲ, ಅವರಿಗೆ ಪರಲೋಕದ ಜೀವನ. ಅಲ್ಲಾಹನ ಹೆದರಿಕೆ, ಭಗವಂತನ ಹೆದರಿಕೆ, ಭಯ. ಆ ಭಗವಂತನ ಭಯ ಯಾರ ಮನಸ್ಸಲ್ಲಿ ಬರುತ್ತದೋ, ಇವತ್ತು ನನ್ನ ರಾಜಕೀಯವಾದಂತಹ ಯಾವುದೇ ಅಧಿಕಾರವಿದೆ ಅಂತ ಹೇಳಿ ನಾನು ಒಕ್ಕೋಡಿನ ದೊಡ್ಡ ವ್ಯಕ್ತಿ ಅಂತ ಹೇಳಿ ಇಲ್ಲಿ ಏನಾದರೂ ಅಸಹಿಷ್ಣುತೆಗೆ ಕಾರಣನಾದರೆ ಅಥವಾ ಇಲ್ಲಿನ ಸಾಮರಸ್ಯಕ್ಕೆ ಕಂದಕವನ್ನು ಸೃಷ್ಟಿಸಿದರೆ ನಾಳೆ ಅಲ್ಲಾಹನು ನನ್ನನ್ನು ಬಿಡುವುದಿಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಮಾಡುತ್ತಾನೆ ಎಂಬ ಭಯ, ಅದು ಧರ್ಮದ ಆಳವಾಗಿ ಅಧ್ಯಯನ ಮಾಡಿದವನಿಗೆ ಮಾತ್ರ ಇರುತ್ತದೆ. ಭಗವಂತನ ಭಯ ಇರುವವನಿಗೆ ಮಾತ್ರ ಅಂತಹ ಒಂದು ಭಯ ಬರುತ್ತದೆ. ಸಮಾಜದಲ್ಲಿ ಸಾಮರಸ್ಯ ಬೇಕು, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬೇಕು. ನಿನ್ನೆ ನೀವು ನೋಡಿರಬಹುದು, ನಾನು 2-3 ಟಿವಿ ವಾಹಿನಿಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದೆ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಯಾರೋ ಕೆಲವು ಕಿಡಿಗೇಡಿಗಳು ಪಾಕಿಸ್ತಾನದ ಪರ ಘೋಷಣೆ ಮಾಡಿದರು ಅಂತ, ಒಬ್ಬ ಹಿಂದೂಸ್ತಾನದಲ್ಲಿರುವಂತಹ ಭಾರತೀಯನಾದ ಒಬ್ಬ ವ್ಯಕ್ತಿಗೆ ಪಾಕಿಸ್ತಾನದ ಧ್ವಜ ಹಾರಿಸಲು ಅವಕಾಶ ಕೊಟ್ಟಂತಹ ಇಲಾಖೆಗಳ ಬಗ್ಗೆ ನಾವು ಅಸಹ್ಯವಾಗುತ್ತಾ ಇದೆ. ಆವತ್ತೇ ಅವರನ್ನು ಬೇಕಾದಂತಹ ಸೂಕ್ತ ಶಿಕ್ಷೆಗೊಳಪಡಿಸಬೇಕಾಗಿತ್ತು. ಅದನ್ನು ಬಿಟ್ಟು ಟಿವಿ ವಾಹಿನಿಗಳು ಚರ್ಚೆ ಮಾಡುತ್ತಾ ಇದೆ ದಿನಗಟ್ಟಲೆ. ದೆಹಲಿಯಲ್ಲಿ ನಡೆಯುತ್ತಿರುವುದು, ದೆಹಲಿಯಲ್ಲಿ ಮಿಲಿಟರಿ ಇದೆ, ಪೊಲೀಸ್ ಇದೆ, ಎಲ್ಲವೂ ಇದೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಆ ಕಡೆ ಬಲಪಂಥೀಯ, ಮತ್ತೊಂದು ಕಡೆ ಎಡಪಂಥೀಯ ಎಂಬ ಎರಡು ಪಂಥದ ಸಿದ್ಧಾಂತದ ಸೈದ್ಧಾಂತಿಕವಾದಂತ ಹೋರಾಟ ನಡೆಯುತ್ತಾ ಇದೆ. ಏಕೆಂದರೆ ಅವರು ಹೇಳುತ್ತಾರೆ, ಅದನ್ನು ಪಾಕಿಸ್ತಾನದ ಪರ ಘೋಷಣೆ ಮಾಡಿದವರು ಹೇಳುತ್ತಾರೆ, ನಾವು ಅಫ್ಜಲ್ ಗುರುವಿನ ಬಗ್ಗೆ ನಾವು ಮಾತನಾಡುತ್ತೇವೆ, ಅಫ್ಜಲ್ ಗುರುವಿಗೆ ಗಲ್ಲು ಶಿಕ್ಷೆ ಕೊಟ್ಟದ್ದು ತಪ್ಪು ಎಂದು ಹೇಳುವಾಗ, ಅದು ಹೇಳಿದ್ದು ತಪ್ಪು ಅಂತ ಕೇಳುವಾಗ ಅವರಿಗೆ ಹೇಳುತ್ತಾರೆ, ಇಲ್ಲ ನೀವು ಮೊನ್ನೆ ಜನವರಿ 30ರಂದು ರಾಷ್ಟ್ರಪಿತ ಗಾಂಧೀಜಿಯನ್ನು ಕೊಂದಂತಹ ಗೋಡ್ಸೆಯ ಪರ ನೀವು ಮಾತನಾಡಿದ್ದೀರಾ, ಅದಕ್ಕೆ ನಾವು ಮಾತನಾಡುತ್ತೇವೆ ಅಂತ. ಅಂದರೆ ಇಲ್ಲಿ ಬಲಪಂಥೀಯ ಎಡಪಂಥೀಯ ಎಂಬ ಆ ಸೈದ್ಧಾಂತಿಕವಾದಂತಹ ಅವರ ಸಿದ್ಧಾಂತದ ಹೋರಾಟದಿಂದ ಇಲ್ಲಿನ ಸತ್ಪ್ರಜೆಗಳು, ಇಲ್ಲಿನ ಭಾರತೀಯತೆ ನಷ್ಟವಾಗುತ್ತಾ ಇದೆ. ಭಾರತದ ವಿರುದ್ಧ ಘೋಷಣೆ ಮಾಡಲು ಯಾರಾದರೂ ಮಾಡಿದ್ದರೆ, ಅಲ್ಲಿ ಮುಸಲ್ಮಾನರು ಮಾತ್ರವಲ್ಲ ವಿದ್ಯಾರ್ಥಿಗಳು,
ಹಲವು ಧರ್ಮದ ವಿದ್ಯಾರ್ಥಿಗಳು ಇದ್ದರು. ನಾನು ಹೇಳುತ್ತಾ ಇರುವುದು ನನ್ನ ಪ್ರೀತಿಯ ಸಹೋದರರೇ, ಭಾರತ ಇದು ಸುಂದರವಾದಂತಹ ಹೂದೋಟ. ಈ ಭಾರತವನ್ನು ಸಮೀಕರಿಸಲು, ಭಾರತವನ್ನು ವರ್ಣಿಸಲು, ಇದರ ವರ್ಣನಾತೀತವಾದಂತಹ ಸೌಂದರ್ಯವನ್ನು, ಹೃದಯವನ್ನು ವರ್ಣಿಸಬೇಕಾದರೆ ನಾವು ಹೊರ ಜಗತ್ತಿಗೆ ಹೋಗಬೇಕು, ನಾವು ಹೊರ ರಾಷ್ಟ್ರಗಳಿಗೆ ಹೋಗಬೇಕು. ಆಗ ಗೊತ್ತಾಗುತ್ತದೆ ಏನು ಭಾರತೀಯತೆ, ಏನು ಭಾರತ ನಮ್ಮ ಈ ರಾಷ್ಟ್ರ. ಮದ್ ಹಬ್ಬನ ಹೀಸಿ ಕಾತ ಆಪಸ್ನೆ ಬೇರು ರಕ್ಕನ, ಮದ್ ಹಬ್ಬನ ಹೀಸಿ ಕಾತ ಆಪಸ್ನೆ ಬೇರು ರಕ್ಕನ, ಹಿಂದಿಯ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರ ಹಮಾರ. ಅಲ್ಲಾಮ ಇಕ್ಬಾಲ್ ರವರ ಭಾಷೆಯಲ್ಲಿ ಹೇಳುವುದಾದರೆ, ಯಾವುದೇ ಧರ್ಮ ಇನ್ನಿತರ ಧರ್ಮದ ವಿರುದ್ಧ ದ್ವೇಷ ಸಾಧಿಸಲು ಅಸೂಯೆಯಿಂದಿರಲು ಯಾವ ಧರ್ಮವೂ ಕಲಿಸುವುದಿಲ್ಲ. ಧರ್ಮದ ಸಾರ ಶಾಂತಿ ಮತ್ತು ಸೌಹಾರ್ದತೆಯಾಗಿದೆ. ಹಿಂದಿಯ ಹಮ್ ವತನ್ ಹೇ, ಇದು ನಮ್ಮ ಹಿಂದೂ ರಾಷ್ಟ್ರವಾಗಿದೆ, ಅಂದರೆ ಹಿಂದೂಸ್ತಾನವಾಗಿದೆ. ಹಿಂದೂ ರಾಷ್ಟ್ರ ಅಂತ ಹೇಳಿದರೆ ಹಿಂದೂಗಳ ರಾಷ್ಟ್ರ ಎಂದಲ್ಲ, ಹಿಂದೂಸ್ತಾನವಾಗಿದೆ, ಭಾರತವಾಗಿದೆ. ಇಲ್ಲಿನ ಎಲ್ಲರೂ ಒಂದು ಹೂದೋಟದಲ್ಲಿ, ಒಂದು ಹೂದೋಟ ನೀವು ನೋಡಿ, ಅಲ್ಲಮ ಇಕ್ಬಾಲ್ ರವರು ಅದರ ವ್ಯಾಖ್ಯಾನ ಕೊಡುತ್ತಾರೆ. ಹಿಂದೀಗಂ ವತನ್ಗೆ ಹಿಂದೂಸ್ತಾನ್ ಹಮಾರ ಹಮಾರ, ಹಿಂದೂಸ್ತಾನ್ ಈ ಭಾರತ ನಮ್ಮದಾಗಿದೆ. ಇದು ಹಿಂದೂವಿಗೋ ಕ್ರೈಸ್ತನಿಗೋ ಮುಸಲ್ಮಾನನಿಗೋ ಜೈನನಿಗೋ ಬುದ್ಧನಿಗೋ ಎಲ್ಲರಿಗೂ ಇರುವಂತಹ ಒಂದು ಹೂದೋಟವಾಗಿದೆ. ಒಂದು ಹೂದೋಟದಲ್ಲಿ ವಿವಿಧ ಬಣ್ಣದ, ವಿವಿಧ ಗಾತ್ರದ, ವಿವಿಧ ರೀತಿಯ ಚಿಟ್ಟೆಗಳು ಅಥವಾ ಹಕ್ಕಿಗಳು ಇರುವ ಹಾಗೆ, ವಿವಿಧ ರೀತಿಯ ಹೂವುಗಳಿರುವ ಹಾಗೆ, ಅಲ್ಲಿ ಗುಲಾಬಿ ಹೂವು ಇರುತ್ತದೆ, ಇನ್ನಿತರ ಮಲ್ಲಿಗೆ ಹೂವು ಇರುತ್ತದೆ, ಎಲ್ಲಾ ರೀತಿಯ ಪಂಗಡಗಳಲ್ಲೂ ಎಲ್ಲಾ ಗೋತ್ರದ ಹೂಗಳು ಮತ್ತು ಹಕ್ಕಿಗಳಿರುವಾಗೆ ಈ ಭಾರತವೆಂಬ ಈ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ಈ ಹೂದೋಟದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಇಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲ. ಅದಾಗಿತ್ತು ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರಪಿತ ಗಾಂಧೀಜಿಯವರೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಭುಜಕ್ಕೆ ಭುಜ ಕೊಟ್ಟಂತಹ ಮೌಲಾನ ಅಬ್ದುಲ್ ಕಲಾಂ ಆಜಾದ್ ರವರು, ಮೌಲಾನ ಮೊಹಮ್ಮದ್ ಅಲಿರವರು, ಮೌಲಾನ ಶೌಕತ್ ಅಲಿಯವರು, ಇವರೆಲ್ಲರೂ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುನ್ನುಗ್ಗಿದಾಗ ಆಳವಾದ ನಮ್ಮ ಬ್ರಿಟಿಷರ ಯೂನಿಯನ್ ಜಾಕವನ್ನು ಆಳವಾದ ಅರಬ್ಬಿ ಸಮುದ್ರಕ್ಕೆ ಸೇರಲು ನಮಗೆ ಸಾಧ್ಯವಾಯಿತು. ಭಾರತದ ತ್ರಿವರ್ಣ ಪತಾಕೆಯನ್ನು ನಮಗೆ ಹಾರಿಸಲು ಸಾಧ್ಯವಾಯಿತು. ನಮ್ಮ ಐಕ್ಯತೆಯಾಗಿತ್ತು, ನಮ್ಮ ಐಕ್ಯ ದಾರ್ಢ್ಯತೆಯಾಗಿತ್ತು. ಆ ಐಕ್ಯತೆಯಿಂದ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿಯಲ್ಲಿ ಭಾಗವಹಿಸಿದಾಗ ನಮಗೆ ಈ ಭಾರತವನ್ನು ಗುಲಾಮಗಿರಿಯಿಂದ ಗುಲಾಮಗಿರಿಯನ್ನು ಕಿತ್ತಿಸಿದು ನಾವು ಇಲ್ಲಿ ಸ್ವತಂತ್ರಗೊಂಡೆವು. ಇದು ನಮ್ಮ ಐಕ್ಯತೆ. ಈ ಐಕ್ಯತೆಯಿಂದ ನಾವು ಜೀವನ ಮಾಡಬೇಕಾಗಿದೆ. ನಮ್ಮ ಕರ್ನಾಟಕ ಒಂದು ಶಾಂತಿಯ ಒಂದು ತವರೂರು, ಸಮಾಧಾನದ ತವರೂರು. ಯಾವತ್ತೂ ಇಲ್ಲಿ ಕೋಮುಗಳು ನಡೆಯಬಾರದು, ಯಾವತ್ತೂ ಇಲ್ಲಿ ಅಹಿತಕರ ಘಟನೆಗಳು ನಡೆಯಬಾರದು. ನಾವೆಲ್ಲರೂ ಸೌಹಾರ್ದತೆಯಿಂದ ಇರಬೇಕು, ನಾವೆಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಬಾಳಬೇಕು. ಆ ಐಕ್ಯತೆಯಿಂದ ಬಾಳುವಾಗ ನಾವು ಈ ಕರ್ನಾಟಕವನ್ನಲ್ಲಿ ಸುಂದರವಾದ ಕರ್ನಾಟಕವನ್ನಿಲ್ಲಿ ನಾವು ಇಲ್ಲಿ ಸುಂದರವಾದ ಕರ್ನಾಟಕವನ್ನು ನಮಗೆ ಕಾಣಬಹುದು, ಸುಂದರವಾದ ಕರ್ನಾಟಕವನ್ನು ಕಟ್ಟಬಹುದು. ಈಗ ಹೇಳಿದರು ಕಲ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ. ಬಸವಣ್ಣವರು ಹೇಳಿದರು ಕಲ ಬೇಡ, ಕಳವು ಕಳ್ಳತನ ಮಾಡಬೇಡ, ಯಾರನ್ನೂ ಕೊಲ್ಲಬೇಡ, ಸುಳ್ಳನ್ನು ಹೇಳಬೇಡ. ಎಷ್ಟು ಒಳ್ಳೆಯದ ಮಾತುಗಳು ಬಸವಣ್ಣವರು. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲು ಸಂಗಮ ದೇವ ನಿನ್ನ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣವರು ಹೇಳಿದಂತಹ ಸುಂದರವಾದ ಮಾತುಗಳು. ಇವನು ಯಾರು, ಇವನು ಹಿಂದೂ, ಇವನು ಕ್ರೈಸ್ತ, ಇವನು ಮುಸ್ಲಿಂ, ಇವನು ಸಿಖ್ಖ ಜೈನ, ಆ ಭೇದಭಾವದ ಬಗ್ಗೆ ನೀನು ಹೇಳಬೇಡ. ಇವ ನಮ್ಮವ ಎಂದೆನಿಸಯ್ಯ, ಇವನ್ ನನ್ನ ಸಹೋದರ, ನನ್ನ ಮನೆಯ ಮಗನೆಂದೆನಿಸಯ್ಯ, ನನ್ನ ಮನೆಯ ಒಬ್ಬ ಸಹೋದರರು ಎಂಬ ಆ ಉದಾತ್ತವಾದ ಕಲ್ಪನೆಗೆ ನಾವೆಲ್ಲರೂ ಮರಳಬೇಕಾಗಿದೆ. ಆದ್ದರಿಂದಲೇ ನನ್ನ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಇಲ್ಲಿ ಸೌಹಾರ್ದತೆಯಿಂದ ಸಹಿಷ್ಣುತೆಯಿಂದ ಜೀವನ ಮಾಡುತ್ತಾ ಈ ಮಹತ್ತರವಾದಂತಹ ಉರುಸ್ ಕಾರ್ಯಕ್ರಮ ಆಧ್ಯಾತ್ಮಿಕತೆ ಇಲ್ಲಿನ ಆಡಳಿತ ವಿಭಾಗವು ಅದೇ ಪ್ರಕಾರ ಇಲ್ಲಿ ಇವರವರೆಲ್ಲರೂ ಸೇರಿ ಮಾಡುತ್ತಿರುವಂತಹ ಈ ಸ್ನೇಹ ಸಂಗಮ ಅರ್ಥಪೂರ್ಣವಾಗಬೇಕು. ಇಲ್ಲಿನ ಸೌಹಾರ್ದತೆ ಮೆರೆಯಬೇಕು. ಇಲ್ಲಿ ಹಿಂದೂ ಮುಸಲ್ಮಾನರು ಒಂದಾಗಿ ಬಾಳಬೇಕು ಅಂತ ಒಂದು ಈ ಊರು ಇರುವ ಹಾಗೆ, ಈ ಒಂದು ಗ್ರಾಮ ಇರುವ ಹಾಗೆ ನಮ್ಮ ಕರ್ನಾಟಕವು ಅಷ್ಟು ಸೌಹಾರ್ದಯುತವಾಗಿ ಬೆಳೆಯಬೇಕು. ಅದಕ್ಕೆಲ್ಲವೂ ಬೇಕಾದಂತಹ ಸಹಾಯ ಸಹಕಾರ ನೀಡಬೇಕಾಗಿದೆ. ದುಡ್ಡಿನ ಸಹಕಾರ,
ಹಣಕಾಸಿನ ಸಹಕಾರಕ್ಕಿಂತ ಇಲ್ಲಿ ಸ್ನೇಹ ಮತ್ತು ಪ್ರೀತಿಗೆ ಇಲ್ಲಿ ಒಳ್ಳೆಯ ಒಂದು ಸಹಕಾರ ನೀಡಬೇಕಾದಂಥ ಒಂದು ಹೃದಯ ಶ್ರೀಮಂತಿಕೆ ನಮ್ಮಲ್ಲಿ ಬಂದರೆ ನಮ್ಮ ಕರ್ನಾಟಕ ಅತ್ಯುಜ್ವಲ ಕರ್ನಾಟಕವಾಗುತ್ತದೆ. ಅಲ್ಲಾಹನು ಎಲ್ಲರಿಗೂ ಎಲ್ಲ ವಿಧವಾದಂತಹ ಸಮೃದ್ಧಿ ಮತ್ತು ಬರಕತ್ತನ್ನು ನೀಡಿ ಅನುಗ್ರಹಿಸಲಿ ಎಂದು ಹೇಳುತ್ತಾ ವಾಖಿರು ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಶಬ್ದವನ್ನು ಆಲಿಸಿದ ಎಲ್ಲ ಸಹೋದರ ಧರ್ಮೀಯರಿಗೂ ಕರ್ನಾಟಕ ರಾಜ್ಯ ಈ ಉರುಸ್ ಪರವಾಗಿ ಎಲ್ಲ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ಬೇರೆ ಎರಡು ಕಾರ್ಯಕ್ರಮವಿರುವುದರಿಂದ